नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेता युत्सवः मामकाः पाण्डवश्चैव किमकुर्वत सञ्जय। श्री गुरुभ्यो नमः। श्रीकृष्ण अर्जुनन बळि ಯೋಗಿಯ ಬಗ್ಗೆ ಅವನ ಕೊನೆಯ ಹಂತದಲ್ಲಿನ ಸಾಧನೆಯಲ್ಲಿ ಕಾಣುವ ಕೆಲವು ಲಕ್ಷಣಗಳನ್ನು ಯೋಗ ಪರಿಸ್ಥಿತಿಯನ್ನು ಯೋಗ ದಶೆಯನ್ನು ತಿಳಿಸಿಕೊಡ್ತಾ ಇದ್ದಾನೆ। ಯೋಗಿ ಯಾವ ನೆಲೆಯಲ್ಲಿ ಒಳಬಗೆಯಲ್ಲಿ ಇರ್ತಾನೆ ಎನ್ನುವುದು ನಮಗೆ ಅರ್ಥ ಆಗುವುದಿಲ್ಲ, ಕಾಣುವುದಿಲ್ಲ, ಗೊತ್ತಾಗುವುದಿಲ್ಲ। ಹಾಗಾಗಿ ಕೃಷ್ಣ ಯೋಗ ಮಾರ್ಗರತನಾದವನ ಒಳಬಗೆಯನ್ನು ನಮ್ಮ ಮುಂದೆ ಇಡ್ತಾನೆ। ಒಳಬಗೆಯಲ್ಲಿ ಇರತಕ್ಕಂತಹ ಕ್ರಮ, ಅಲ್ಲಿ ಆಗತಕ್ಕಂತಹ ಯೋಚನೆ, ಚಿಂತನೆ, ಇದು ಎರಡನ್ನೂ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾನೆ। ಆ ನೆಲೆಯಲ್ಲಿ ನಿಂತಾಗ ಕೃಷ್ಣನ ಶಬ್ದಗಳಿಗೆಲ್ಲ ಯೋಗ ಮಾರ್ಗದ್ದೇ ಆಗಿರತಕ್ಕಂತಹ ಯಾವುದೇ ಬಗೆಯ ಯೋಗದ ಗೆರೆಗಳಿಗೆ ವಿರೋಧ ಬಾರದಂತಹ ಅರ್ಥ ಆಗಿರ್ತದೆ, ಅದನ್ನು ಯೋಗಿಯಾದವ ಅನುಭವಿಸ್ತಾ ಇರ್ತಾನೆ। ಅದಕ್ಕೋಸ್ಕರ ಯೋಗಿಯ ಅಂತರಾಳವನ್ನು ನಮ್ಮ ಮುಂದೆ ಇಟ್ಟ। ಯತ್ರೋಪರಮತೆ ಚಿತ್ತಂ ನಿರುದ್ಧಂ ಯೋಗಸೇವಯ ಯತ್ರ ಚೈವ ಆತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಯತ್ರ, ಪುನಃ ಮುಂದುವರಿಸ್ತಾನೆ। ಹೇಗಿರ್ತಾನೆ ಪರಿಸ್ಥಿತಿಯಲ್ಲಿ, ಯೋಗದ ನೆಲೆಯಲ್ಲಿ ಯೋಗಿಯಾದವನು ಅಂದಾಗ, ಇದೆಲ್ಲ ಯೋಗ ಮಾರ್ಗದಲ್ಲಿ ನಾವು ಅನುಭವಿಸುತ್ತಾ ಇರುವಾಗ ಅದನ್ನು ನೋಡಿಕೊಳ್ಳಬೇಕಾದ ಆ ಲಕ್ಷಣ। ಸಾಮಾನ್ಯವಾಗಿ ವೈದ್ಯ ಶುಶ್ರೂಷೆಯಲ್ಲಿ ಪರಿಣತನಾದ ವೈದ್ಯ ಹೇಳ್ತಾನೆ, ಇದನ್ನು ನೀನು ಮೂರು ದಿನ ಈ ರೀತಿಯಾಗಿ ಪಥ್ಯ ಮಾಡಿ ಈ ಮದ್ದನ್ನು ನೀನು ತಗೊಂಡ್ರೆ ಇಂತಹ ಲಕ್ಷಣಗಳು ಕಾಣುತ್ತವೆ ಅಂತಾನು, ದೇಹದಲ್ಲಿ ಮನಸ್ಸಿನಲ್ಲಿ। ಅದು ನಿಜವಾಗಿ ಮದ್ದು ಹೋದಾಗಿದ್ದರೆ, ಹಿಂದಿನ ಕಾಲದಲ್ಲಿ ಮದ್ದು ತಯಾರು ಮಾಡಿದವರು ಅನೇಕ ವಸ್ತುಗಳ ಸಂಯೋಜನೆಯಿಂದ ಅದರ ಪ್ರಮಾಣದಲ್ಲಿ ಅವನಿಗಾಗಿ ಆಗಲೇ ಅವನ ದೈಹಿಕವಾದ ಕ್ರಮವನ್ನು ನೋಡಬೇಕು, ಅದು ಉಷ್ಣ ಪ್ರಕೃತಿಯವನೋ ಶೀತ ಪ್ರಕೃತಿಯವನೋ ಸಮ ಪ್ರಕೃತಿಯವನೋ, ಕಾಲ ಯಾವುದಿದೆ, ಉಷ್ಣಕಾಲವೋ ಶೀತಕಾಲವೋ, ಇದನ್ನೆಲ್ಲ ನೋಡಿಕೊಂಡು ಅವನು ಸ್ಥೂಲಕಾಯನೋ ಅವನು ಕೃಶಕಾಯನೋ ಇದನ್ನೆಲ್ಲ ನೋಡಿಕೊಂಡು ಅದು ಕಾಯದ ಮೇಲೆ ಅವನ ಪ್ರಕೃತಿಯ ಮೇಲೆ ಕಾಲದ ಘಟ್ಟದಲ್ಲಿ ವ್ಯವಸ್ಥೆ ಮಾಡ್ತದೆ। ದಪ್ಪಗಿದ್ದವನಿಗೆ ಕೊಟ್ಟ ಮದ್ದು ತೆಳ್ಳಗಿದ್ದವನಿಗೆ ಆಗುವುದಿಲ್ಲ, ಇದು ಹಿಂದಿನ ಕಾಲದ ವೈದ್ಯದ ಶುಶ್ರೂಷೆಯ ಕ್ರಮ। ಅದನ್ನು ಕೊಟ್ಟ ಬಳಿಕ ಅವನು ಸಂಯೋಜನೆ ಮಾಡಿದ ವಸ್ತು ಅವನ ರೋಗದ ಪರೀಕ್ಷೆ ಮಾಡಿ ಅವನು ಕೊಟ್ಟಾಗ ಅದರ ಲಕ್ಷಣ ಹೇಳುತ್ತಾನೆ ವೈದ್ಯದಲ್ಲಿ ಮೇಲೆ ಬರುವುದೇ ಅಲ್ಲಿಂದ। ಅವನ ಲಕ್ಷಣದಿಂದ ಮೊದಲು ಮದ್ದು ಮಾಡಿದವ, ಏನಾಗ್ತಾ ಇತ್ತು ನಿನಗೆ, ಅದು ಹಗಲು ಬೇರೆ ಆಗ್ತದೆ ರಾತ್ರಿ ಬೇರೆ ಆಗ್ತದೆ, ಅದನ್ನೆಲ್ಲ ಕೇಳುತ್ತಾನೆ। ಆ ಲಕ್ಷಣವನ್ನು ನೋಡಿ ಅವನ ನಾಲಿಗೆ, ಅವನ ಕಣ್ಣು, ಅವನಲ್ಲಿ ಆಗತಕ್ಕಂತಹ ವಿಕಾರ ಇದನ್ನು ಗುರುತಿಸಿ ಅವನನ್ನು ಸಂಯೋಜನೆ ಮಾಡಿದ ಮದ್ದು ಕೊಟ್ಟು ಹೇಳುತ್ತಾನೆ, ಇದಿಷ್ಟು ಪಥ್ಯ, ಇಂಥದ್ದು ಮುಟ್ಟಬಾರದು, ಮೊಸರು ತಿನ್ಲಿಕ್ಕಿಲ್ಲ, ಎಣ್ಣೆದ್ದು ಎಲ್ಲ ಹೇಳುತ್ತಾನೆ ಅವನು। ಪ್ರಧಾನವಾಗಿ ಹೆಚ್ಚಾಗಿ ಮೊಸರು ಹೇಳುತ್ತಾರೆ, ಅದು ಹಾಕೊಳ್ಳಿಕ್ಕೆ ಯಾವತ್ತಿಲ್ಲ ಅಂತ। ಶುದ್ಧ ಕಾಯನಿಗೆ ರೋಗ ಇಲ್ಲದವನಿಗೆ ಯಾವತ್ತು ಮೊಸರು ನಡೀತದೆ? ಯಾವುದಾದ್ರೂ ಒಂದು ರೋಗ ಇದ್ರೆ ಮೊದಲು ಅವರು ಪಥ್ಯ ಹೇಳುವುದು ಮೊಸರು, ಅದರಲ್ಲಿ ಅವರಿಗೆ ಲಕ್ಷಣ ಹಿಡಿಲಿಕ್ಕೆ ಬರ್ತದೆ ಅಷ್ಟೇ, ಮತ್ತೇನಲ್ಲ, ಅದು ವೈದ್ಯದ ಗುಟ್ಟು, ಅದು ಅವ್ರು ಹೇಳಿಕೊಡುವುದಿಲ್ಲ। ಈಗ ಅಂತ ವೈದ್ಯರಿಲ್ಲ, ಸತ್ತೋಗಿದ್ದಾರೆ, ನಾವು ಕಳಿಸಿಕೊಟ್ಟಿದ್ದೇವೆ ಅವರವರನ್ನು, ಯಾಕೆ ನಮ್ಮಲ್ಲಿ ಮೊಸರಿನ ಲಕ್ಷಣ ನೋಡಲಿಕ್ಕೆ ಶುದ್ಧ ಮೊಸರು ತಿನ್ನುವವರೇ ಯಾರಿಲ್ಲ ಹೇಳುದು ಹೇಗೆ ಮತ್ತೆ? ಆದ್ರಿಂದ ಅವರು ಅದರ ಲಕ್ಷಣ ಹೇಳಿ, ಪಥ್ಯ ಹೇಳಿ ಲಕ್ಷಣ ಹೇಳುತ್ತಾರೆ। ಮೂರು ದಿನದ ಬಳಿಕ ಈ ಮದ್ದನ್ನು ನೀನು ಮೂರು ಹೊತ್ತು ತಗೊಳ್ತಾ ಇದ್ರೆ ಈ ರೀತಿಯಾಗಿ ಅದರ ಪರಿಣಾಮ ಆಗ್ತದೆ, ನನಗೆ ತಿಳಿಸಿಬಿಡು, ಗೊತ್ತಾಗ್ತದೆ ಅಂತ। ಅದು ರೋಗಿಯ ಧೈರ್ಯಕ್ಕೆ, ಸ್ಥೈರ್ಯಕ್ಕೆ, ದಾರಢ್ಯಕ್ಕೆ, ಹೌದು ಸರಿ ಇದೆ ಮುಂದುವರಿಸು ಅಂತಾರೆ ಕೂಡಲೇ, ಇಷ್ಟೇ ಅವ್ರು ನೋಡೋದಷ್ಟೇ। ಹಿಂದೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಬೇರೆ ಒಂದು
ಇಂಜೆಕ್ಷನ್ ಕೊಟ್ಟು ಇನ್ನೊಂದು ಮಾಡಿ ನೋಡ್ಲಿಕ್ಕಿಲ್ಲ. ಇವರಿಷ್ಟೇ ಅವನಿಗೇ ಆಗಿರತಕ್ಕ ರೋಗದ ಮೇಲೆ ಇವರಿಗೆ ಎಷ್ಟು ಖಾತ್ರಿ ಇದೆ ಎನ್ನುವುದು ಹೇಳುತ್ತದೆ. ಹಾಗೆ ಕೃಷ್ಣ ಯೋಗಿಯ, ಅದು ರೋಗಿಯ ಆಯಿತು, ಯೋಗಿಯ ಕಥೆಯಲ್ಲಿ ಅಂತರಾಳದ ಬಗೆ ಹೇಗಿರುತ್ತದೆ ಅಂತ ನಮ್ಮ ಮುಂದೆ ಹಾಕ್ತಾನವನು. ಅರ್ಜುನನಿಗೆ ಹೇಳುತ್ತಾನೆ ಹೀಗಿದೆ ನೋಡು ಅಂತ, ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ. ಇಲ್ಲಿ ಯೋಗವನ್ನು ಕೃಷ್ಣ ಅದರ ಸೇವೆ ಅಂತ ಹೇಳಿದ್ದಾನೆ ನೋಡಿ. ಸೇವೆ ಅಂದಾಗ ಕೈಂಕರ್ಯದ ಮೇಲೆ ಇರತಕ್ಕಂತಹ ಒತ್ತು ಹೆಚ್ಚಾಗುತ್ತದೆ ಮಾಡುವುದು ಸೇವೆಗಾಗಿ ಅಂದಾಗ. ಅಲ್ಲಿ ಎಷ್ಟು ಅವನ ತಾದಾತ್ಮ್ಯ ಇದೆ, ಎಷ್ಟು ಶ್ರದ್ಧೆ ಇರುತ್ತದೆ, ಯಾವ ರೀತಿಯಾಗಿ ಅದನ್ನು ಪ್ರಯತ್ನ ಪೂರ್ವಕವಾಗಿ ನಡೆಸಿಕೊಡುತ್ತಾನೆ, ಅದಕ್ಕೆ ಬೇಕಾಗಿರತಕ್ಕ ಪೂರಕಾಂಶಗಳನ್ನು ಹೇಗೆ ಇಟ್ಟುಕೊಳ್ಳುತ್ತಾನೆ, ಇದನ್ನೆಲ್ಲ ಇಟ್ಟುಕೊಂಡು ಸೇವಾ ಶಬ್ದವನ್ನು ಹಾಕಿದ ಕೃಷ್ಣ. ಯೋಗದ ಸೇವೆ, ಯೋಗವನ್ನು ಸೇವಿಸುವುದು, ಯೋಗವನ್ನು ಉಪಯೋಗಿಸಿಕೊಳ್ಳುವುದು, ಯೋಗ ನಡೆಸಿಕೊಡುವುದಲ್ಲ. ಅದು ನಾವು ಮಾಡುವಂಥದ್ದು ಎಲ್ಲವೂ ಹೇಳುವುದು ಶಬ್ದ ಹಾಗೆ. ಅವರು ಈಶ ಸೇವೆಯೇ ಅಂತ ಹೇಳಿಕೊಂಡು ಅಥವಾ ಜನಸೇವೆಯೇ ಅಂತ ಹೇಳಿಕೊಂಡು ಆ ಸೇವಾ ಶಬ್ದ ಆಗ್ತಾರೆ. ನಾವು ಎಷ್ಟು ಸೇವಾ ಮಾಧ್ಯಮದಲ್ಲಿ ಅಂದರೆ ಸೇವಾ ಹೆಸರಿನಲ್ಲಿ ಕ್ರಿಯೆಯನ್ನು ಮಾಡುತ್ತೇವೆ, ಅದೇನು ಕ್ರಿಯೆ ಆಗಿರ್ತದೆ ಯೋಚನೆ ಮಾಡಲಿಕ್ಕೆ. ಅದನ್ನು ಕೃಷ್ಣ ಸೇವಾ ಶಬ್ದವನ್ನು ಹಾಕಿಬಿಟ್ಟ. ನಾವು ಭಕ್ತಿ ಶಬ್ದ ಹಾಕುವ ಹಾಗೆ ಪ್ರೀತಿ, ಅಂಟಿಸಿಕೊಳ್ಳುವುದು, ಮೆಚ್ಚಿಕೊಳ್ಳುವುದು, ಇಷ್ಟಪಟ್ಟಿರುವುದು, ವಿಶ್ವಾಸವನ್ನು ತಳೆದಿರುವುದು, ಈ ಎಲ್ಲ ಶಬ್ದಗಳು ಒಂದೇ. ಆದರೆ ಅದು ವ್ಯಕ್ತಿ ವ್ಯಕ್ತಿಗೆ ಭಾವನೆಯ ವ್ಯವಸ್ಥೆಯಲ್ಲಿ ಅದು ಬೇರೆ ಆಗ್ತದೆ. ನಾವು ಮಕ್ಕಳನ್ನು ಎಲ್ಲಿಯಾದರೂ ಹಚ್ಚಿಕೊಂಡ್ರೆ ಅದು ಮಮತೆ ಅನಿಸ್ತದೆ, ನನ್ನದು ಅಂತ ಹೇಳಿಕೊಂಡು ನನ್ನನ್ನೇ ಇಟ್ಟು ಬಂದದ್ದು ಅಂತ, ಪಡೆದು ನಿಂತದ್ದು ಅಂತ. ಅದೇ ಗುರುಗಳನ್ನು ಹಚ್ಚಿಕೊಂಡ್ರೆ ಮಮತೆ ಹೇಳುವುದಾ? ಇಲ್ಲ, ಅವರಿಗೆ ಎತ್ತರದ ಶಬ್ದವೇ ಕೊಡಬೇಕು, ಗೌರವ ಹೇಳಬೇಕು. ಹಾಗೆ ದೇವರನ್ನು ಹಚ್ಚಿಕೊಂಡಾಗ ನಾವು ಭಕ್ತಿ ಅಂತ ಹೇಳುವುದು. ಭಗವಂತನಲ್ಲಿ ನಿರ್ವ್ಯಾಜವಾದ ಪ್ರೇಮ, ಪ್ರೀತಿ. ಆದರೆ ಪ್ರೀತಿ ಹೇಳುವುದಕ್ಕಿಂತ ಹೆಚ್ಚು ಭಕ್ತಿ ಅಂತೇಳಿ. ಗೆಳೆಯನಲ್ಲಿ ಆಗುವ ನಿನ್ನ ಮೇಲೆ ನನಗೆ ತುಂಬ ಭಕ್ತಿ ಉಂಟು ಹೇಳುವುದಿಲ್ಲ, ನಿನ್ನ ಮೇಲೆ ನನಗೆ ಗೆಳೆತನ ಇದೆ, ಸಖ್ಯ ಇದೆ ಅಂತ ಹೇಳ್ತೀವಿ. ಹಾಗೆ ಶಬ್ದಗಳು ಹಚ್ಚಿಕೊಳ್ಳುವುದಾದರೂ ಮಾನಸವಾದ ಒಂದು ಸ್ತರ ಆಗಿದ್ದರೂ ಅದರಲ್ಲಿ ವಸ್ತುಗಳು ಬಂದಾಗ ಆಗುವ ವೈಭವೀಕರಣ ಬೇರೆ ಇರ್ತದೆ. ಅದರಂತೆ ಕೃಷ್ಣ ಯೋಗವನ್ನು ಅಳವಡಿಸಿಕೊಳ್ಳುವುದು ಅಂತ ಹೇಳಲಿಲ್ಲ, ಯೋಗದ ಸಾಧನೆ ಅನ್ನುವುದಕ್ಕಿಂತ ಹೆಚ್ಚು ಅದನ್ನು ಸೇವಾ ಶಬ್ದದಲ್ಲಿ ಪ್ರಯೋಗ ಮಾಡಿದ. ಯಾರ ಚಿತ್ತ ಯಾವಾಗ ಯೋಗ ಸೇವೆಯಲ್ಲಿ ಎಲ್ಲ ಕಡೆಯಿಂದಲೂ ನಿರುದ್ಧವಾಗಿರ್ತದೆ, ತಡೆಯಲ್ಪಟ್ಟಿರ್ತದೆ, ಶುದ್ಧವಾಗಿ ಆಗ್ತದೆ, ಯಾವುದೇ ವಸ್ತುಗಳ ಬಹಿರಾಕ್ರಮಣದಿಂದ ಅದು ವ್ಯತ್ಯಾಸಗೊಳ್ಳುವುದಿಲ್ಲ, ವಿಕಾರ ಆಗುವುದಿಲ್ಲ, ಅಂಥವನು ನಿಜವಾಗಿಯೂ ತನ್ನ ಚಿತ್ತವನ್ನು ಎತ್ತರದಲ್ಲಿಟ್ಟಿರ್ತಾನೆ. ಎತ್ತರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ. ಚಿತ್ತದ ಉಪರಮಣ ಆನಂದವಾಗುವ ಪರಿಸ್ಥಿತಿ ಕಾರಣ ಹೊತ್ತು ಅದು ಯಾವಾಗ ಕೇಳಿದರೆ ಅದು ನಿರುದ್ಧವಾದಾಗ ಮಾತ್ರ. ಇನ್ನೊಂದು ವಸ್ತುವಿನಿಂದ ತೊಂದರೆ ಪಡದೇ ಇದ್ದಾಗ ಚಿತ್ತಕ್ಕೆ ಆನಂದ ಆಗ್ತದೆ ಇಷ್ಟೇ. ಇದು ಮಾಮೂಲಿ ವಾಕ್ಯವನ್ನು. ನಮಗೂ ಚಿತ್ತ ಇದೆ, ಇದೆ ಎಂದು ಗೊತ್ತಿದೆ ಗೊತ್ತಿದ್ದವರಿಗೆ, ಆದರೆ ಯಾಕೆ ಸುಖವಾಗಿಲ್ಲ ಅಂದರೆ ನೆಮ್ಮದಿ ಇಲ್ಲ ಅಂತ. ಮನಸ್ಸಿನ ನೆಮ್ಮದಿ ಅಷ್ಟೇ ಇಟ್ಟುಕೊಳ್ಳುವ ಸಣ್ಣ ಶಬ್ದ ಚಿತ್ತಾನಂದ ಅಂತ ಅನ್ನುವುದಕ್ಕಿಂತ, ಚಿತ್ತೋಪರವಣ ಹೇಳುವುದಕ್ಕಿಂತ ಇಷ್ಟೇ ಮಾಡುವ. ನಮ್ಮ ಚಿತ್ತ ಅದು ಬಾಹ್ಯದಲ್ಲಿರಲಿ ಅಂತರವಾಗಿರಲಿ ಎಲ್ಲಿ ಇರಲಿ ಅದು ಯಾಕೆ ಸುಖವಾಗಿಲ್ಲ, ಆನಂದವಾಗಿಲ್ಲ, ಯಾಕೆ ನೆಮ್ಮದಿ ಯಾಕಿಲ್ಲ ಅದರಲ್ಲಿ ಕೇಳಿದರೆ ಅದು ನಿರುದ್ಧ ಅಲ್ಲ, ಅದು ಯಾವುದರಿಂದಲೂ ತಡೆಯಲ್ಪಟ್ಟಿಲ್ಲ, ಎಲ್ಲದರಿಂದಲೂ ಮುತ್ತಿಗೆ ಒಳಗಾಗಿದೆ, ಏನನ್ನೂ ಬಿಟ್ಟುಕೊಟ್ಟಿಲ್ಲ, ಎಲ್ಲವನ್ನು ಇಟ್ಟುಕೊಂಡಿದೆ. ಒಳಗಿಂದಲೇ ಅದಕ್ಕೆ ಸಂಘರ್ಷಕ್ಕೆ ಬೇಕಾಗಿರತಕ್ಕ ಸ್ವತ್ತುಗಳು ಪ್ರವೇಶ ಮಾಡಿ ಆಗಿವೆ, ಬಿಸಾಡಲಿಕ್ಕೆ ಬರುವುದಿಲ್ಲ. ಬಿಟ್ಟುಕೊಡುವುದು ಎಲ್ಲಿಂದ? ಬಂಧು ಭಗಿನಿಯರು, ಸಮಾಜ ಸಂಸ್ಥೆಗಳು, ಅಕ್ಕಪಕ್ಕದವರು, ದುಡ್ಡು ವ್ಯಾಪಾರ ವ್ಯವಹಾರಗಳು, ಯಾವುದನ್ನು ಬಿಡುತ್ತೇವೆ ನಾವು? ಯಾವುದು ಆಗುವುದಿಲ್ಲ. ಆದ್ದರಿಂದ ನಮ್ಮ ಚಿತ್ತ ಪೂರ್ತಿ ಎಲ್ಲಂದರಿಂದಲೂ ಸಹ ಉಪಹತವಾದ್ದರಿಂದ ಅದಕ್ಕೆ ಉಪರಮಣಯವೇ ಇಲ್ಲ, ಖುಷಿಯೇ ಇಲ್ಲ, ಎಲ್ಲ ಕಡೆಯಿಂದಲೂ ಸಮಸ್ಯೆ ಆಗರಾಗಿದೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಮೊದಲು ಚಿತ್ತ ಅದು ಎಲ್ಲದ್ದಿಂದಲೂ ಸಹ ತಡೆಯಲ್ಪಟ್ಟದ್ದಿರಬೇಕು, ನಿರುದ್ಧವಾಗಿರಬೇಕು, ದೂರ ಮಾಡಿಕೊಂಡಿರಬೇಕು, ಶುದ್ಧವಾಗಿರಬೇಕು. ಹಾಗಿದ್ದರೆ ಅದಕ್ಕೆ ಉಪರಮದ ಇದೆ.
ಉಪರಮಣ ಅಂದ್ರೇನು? ಆನಂದವಾಗಿರು, ನಿರಂತರವಾದ. ಉಪರಮತೆ ಅಂದ ಕೃಷ್ಣ. ರಮತೆ ಅಂದರೆ ಆನಂದವಾಗಿ ವಿಹರಿಸುತ್ತದೆ ಅಂತ ಅರ್ಥ. ಉಪರಮತೆ ಅಂದರೆ ಉಪರತ ಅಲ್ಲ, ಇದು ಉಪರಮತ. ಉಪರಮತೆ ಅಂತ ಉಂಟಲ್ಲಿ. ಉಪರತ ಅಂದರೆ ಸುಮ್ಮನಾಗುವುದು, ಅದು ಯೋಗ ಸೇವೆಯ ನಿರುದ್ಧ ಮೇಳಿ ಆಯಿತು. ಉಪರತವಾಗುವುದು ವೈರಾಗ್ಯವನ್ನು ಪಡೆದುವುದು. ವೈರಾಗ್ಯ ಪಡೆದು ಉಪರಮಣ ಆಗಬೇಕು, ಉಪರಿರಮತೆ ಅಂತ ಅರ್ಥ. ಈಗ ನಿರೋಧ ಆಗುವಾಗ ನಮ್ಮ ಚಿತ್ತ ಎನ್ನುವುದು ಕೆಳಗೆ ಹಾರುವುದು, ಜಾರುವುದು, ಅದು ಎಳೆಯಲ್ಪಡ್ತದೆ ಸಂಕೋಲೆಗಳಿದ್ದಾಗೆ. ವಾದರಾಜರು ಹೇಳ್ತಾರೆ, ನಾವೆಲ್ಲ ಪ್ರಯಾಣ ಹೊರಟಾಗ ಸರಂಜಾಮ್ಯ ಎಲ್ಲ ಹಾಕೊಂಡು ಹೋಗ್ತೇವಲ್ವ, ಹಾಗೆ ಈ ಬದುಕಿ ಎನ್ನುವುದೊಂದು ದೊಡ್ಡ ಪಯಣ, ಅದರೊಟ್ಟಿಗೆ ದಾರಾಕಾರಾದಿ ಭಾರಾಹ ಕಿಮಿಹ ಸುಖಕರಾಹ ಸ್ನೇಹ ಭಾಷೈರ್ ನಿಬದ್ಧಾಹ ಅಂತಾರೆ. ಇದೆಲ್ಲ ಗಟ್ಟಿಮುಟ್ಟು ಕಟ್ಟಿಕೊಂಡಿರತಕ್ಕಂಥ ಮನೆ, ಮಠ, ಮಂದಿರ, ಮತ್ತೊಂದು ಇನ್ನೊಂದು ಎಲ್ಲವೂ, ಇದನ್ನೆಲ್ಲ ನಾವು ಕಬ್ಬಿಣದ ಸಂಕೋಲೆಯಿಂದ ಮೈಗೆ ಸುತ್ತಿ ಹಾಕಿಕೊಂಡಿದ್ದೇವೆ. ನಮ್ಮವರು, ನಮ್ಮದು, ಪ್ರೀತಿ, ಪ್ರೇಮ, ವಿಷಯ, ಸ್ನೇಹ ಅಂತ ಹೇಳಿಕೊಂಡು. ಆಗ ಯಾರನ್ನು ಬಿಡುವುದು, ಎಲ್ಲಿಗೆ ಬಿಡುವುದು, ಹೇಗೆ ಬಿಡುವುದು? ಎಲ್ಲ ದಾಕ್ಷಿಣ್ಯ ಧರ್ಮದಿಂದ ನಾವು ಸಿಕ್ಕಿಬಿದ್ದಿದ್ದೇವೆ. ಆದ್ದರಿಂದ ನಮ್ಮ ಪ್ರಯಾಣ ಅದು ಎಲ್ಲಿ, ನೀರಿನಲ್ಲಿ ಈಜುವುದು, ಸಂಸಾರ ಸಾಗರ. ಪ್ರಯಾಣಕ್ಕೆ ಹೊರಟಾಗ ಗಂಟು ಮೂಟೆಗಳೆಲ್ಲ ಕಬ್ಬಿಣದ ಸಂಕೋಲೆಯಿಂದ ನಮ್ಮನ್ನು ಕಟ್ಟಿಹಾಕೊಳ್ಪಟ್ಟಿವೆ, ನಾವೇ ಕಟ್ಟಿದ್ದೇವೆ. ಈಜುವುದು ಎಲ್ಲಿಗೆ? ಕಬ್ಬಿಣದ ಸರಪಳಿ ಅಂದಾಗ ನಮ್ಮನ್ನು ಮುಳುಗಿಸ್ತದೆ. ಮತ್ತೆಂದು ಮೊದಲೇ ಭಾರ ಮುಳುಗಿಸ್ತದೆ, ಅದರೊಟ್ಟು ಈ ಪಾಶವೇ ಇನ್ನು ಭಾರ ಹೆಚ್ಚು. ಕಟ್ಟಲ್ಪಟ್ಟ ಹಗ್ಗವೇ ಭಾರಿ ಜೋರು ಇರ್ತದೆ. ಅದನ್ನ ಎಲ್ಲಿ ಸಾಧ್ಯ ಉಂಟು? ಅದು ನಮ್ಮ ಚಿತ್ತ ಇವತ್ತು ಯಾವತ್ತಿನವರೆಗೆ ಹೊರಗಿನ ಸಂಕಲೆಗಳಿಂದ ಬದ್ಧ ಆಗದೇ ಇರ್ತದೋ, ಎಲ್ಲವನ್ನು ಕಳಚಿ ಬಿಡ್ತದೋ, ಆಗ ಅದಕ್ಕೆ ಆನಂದವಾಗ್ತದೆ. ಅದು ರಮತೆ, ಚಿತ್ತಂ ರಮತೆ. ಎಲ್ಲಿ ರಮತೆ? ಉಪರಮತೆ. ಅದು ಹೊರಗೆ ಹಾರಿಕೊಂಡು ಖುಷಿ ಪಡುವುದಿಲ್ಲ. ಹೊರಗೆ ಹಾರತಕ್ಕಂತಹ ಚಿತ್ತ ಅದು ಹೊರ ವ್ಯಾಪಾರದಲ್ಲಿ ನಿಂತಾಗ ಮತ್ತೆ ಸಿಕ್ಕಿಬಿಡುತ್ತದೆ. ಅದಾಗಲಿಲ್ಲ. ಚಿತ್ತವನ್ನು ಹೊರಗೆ ಕೊಟ್ಟರೆ ಮತ್ತೆ ವಿಷಯಗಳೆಡೆಗೆ, ಪ್ರಪಂಚದೆಡೆಗೆ ಸಾಗಿದರೆ ಮತ್ತೆ ಕಟ್ಟಿಯಾಗಲಿಕ್ಕೆ ಆಗುವುದಿಲ್ಲ. ಮತ್ತೆ ಅಲ್ಲಿ ಆನಂದ ಇಲ್ಲ, ಮತ್ತೆ ದುಃಖದ ಕ್ಷಣಗಳೇ. ಯಾಕೆ? ಹೊರಗೆ ಚಿತ್ತ ಹೋದ ತಕ್ಷಣ ಅದಕ್ಕೆ ಇನ್ನೂ ದೊಡ್ಡ ಪ್ರಪಂಚ ಕಾಣುತ್ತದೆ. ಎಷ್ಟು ಸಿಕ್ಕಿದರೂ ಮತ್ತೂ ಬೇಕೆನ್ನತಕ್ಕ ಯೋಚನೆಯಲ್ಲಿ ಚಿತ್ತ ಮತ್ತೆ ನೆಮ್ಮದಿಯನ್ನು ಕಳ್ಕೊಳ್ಳುತ್ತದೆ. ಹೊಟ್ಟೆ ತುಂಬ ತಿನ್ನಲಿಕ್ಕಿದೆ, ಆರೋಗ್ಯವಾದ ಬದುಕಿದೆ, ಬೇಕಾದಷ್ಟು ಯೋಚನೆ ಮಾಡಿದ ವೈಭವಗಳು ಪೂರ ಇವೆ, ಇಷ್ಟಿದ್ದರೂ ನೆಮ್ಮದಿ ಇಲ್ಲ. ಯಾಕೆಂದ್ರೆ ಇದಕ್ಕಿಂತ ಹೆಚ್ಚಿನವರದ್ದು ಇದ್ದಾರಲ್ಲ ಅಂತ ಸಂಕಟ. ಅಸೂಯೆಗಳಲ್ಲಿಯೇ ನಮ್ಮ ಹಿಂಸೆಗಳಾಗುವಂಥದ್ದು. ಚರಕನು ಹೇಳ್ತಾನೆ ವೈದ್ಯ ವಿಜ್ಞಾನಕ್ಕೆ ಬಂದಾಗ, ಅವನು, ಅಯ್ಯ, ಹಿಂಸೆಯನ್ನು ಗೆಲ್ಲುವುದು ಅದು ಬಹಳ ಕಷ್ಟ. ಯಾಕೆಂದ್ರೆ ಒಳಗೆ ಇದ್ದ ಕಾಮಕ್ರೋಧಗಳನ್ನು ಮೊದಲು ಗೆಲ್ಲುಕು, ಅದಕ್ಕೆ ಮದ್ದು ಮಾಡು, ಮತ್ತೆ ಹೊರರೋಗ ನೋಡು ಅಂತಾನವ. ವೈದ್ಯ ಇದ್ದಾನೆ, ಆದ್ರೂ ಒಳರೋಗ ಕಾಮಕ್ರೋಧ ಲೋಪಮೋಹಗಳನ್ನೆಲ್ಲ ಹಿಡಿದಿದ್ದಾನವ. ಮೊದಲು ಹಿಡಿದದ್ದು ಅದನ್ನು. ರೋಗಗಳ ಮೂಲ ಯಾವುದು ಕೇಳಿದ್ರೆ, ಇದೆ, ಒಳಗೆ ಕೂತಿರತಕ್ಕ ರೋಗಿಗಳೇ ರೋಗ ಮಾಡಿದ್ದು ಅಂತಾನವ. ನೀನು ಹೊರಗಿಂದ ಯಾವುದನ್ನು ಹುಡುಕಬೇಡ, ಅದಕ್ಕೆ ಮದ್ದು ಮಾಡಿದೀಯಾ, ಎಲ್ಲ ರೋಗ ಆಸೆ ಆಗುತ್ತೆ ಅಂತ. ಅಷ್ಟೇ, ನಾವು ಒಳಗಿನ ರೋಗಿಗಳಿಗೆ, ಒಳಗಿರತಕ್ಕಂತಹ ಶತ್ರುಗಳಿಗೆ ಮದ್ದೇ ಕೊಡಲಿಲ್ಲ, ಕಷಾಯವೇ ಆಗಲಿಲ್ಲ, ಆ ಕ್ರಿಮಿಗಳನ್ನೆಲ್ಲ ಮತ್ತಷ್ಟು ಬೆಳೆಸ್ತಾ ಇದ್ದೇವೆ. ಹೊರಗೆ ಮದ್ದು ಮಾಡ್ತೇವೆ, ಏನಾಯ್ತು ಹೇಳ್ತಾನೆ. ನಾವು ಹೇಳಿದ ಮೊದಲು ಅವನು ಮಾತದು. ವೈದ್ಯ ವಿಜ್ಞಾನದಲ್ಲೇ ಅಧ್ಯಾತ್ಮದ ಅರಿವು ಕೊಟ್ಟಿದ್ದಾನೆ ಅವನು ಮೊದಲಿಗೆ. ನೀನು ರೋಗಿಯಾದದ್ದು ಒಳಗಿಂದ ಮೊದಲು, ಮತ್ತೆ ಹೊರಗಿಂದ. ನಿನಗೆ ಯಾಕೆ ಊಟ ಸೇರುವುದಿಲ್ಲ ಅಂದರೆ, ಅವ ಹೇಳೋದು, ನಿನಗೆ ಅಸೂಯೆ ಹೆಚ್ಚಾಗಿದೆ ಅಂದ. ಅಸೂಯೆಗೆ ಮದ್ದು ಯಾರು ಕೊಡೋದು? ಅಸೂಯಾರಿಷ್ಟ ಅಂತ ಒಂದಿಲ್ಲ, ಅನಸೂಯಾರಿಷ್ಟವೂ ಇಲ್ಲ, ಅಸೂಯೆ ತೆಗೆಯುವ ಅರಿಷ್ಟವೂ ಇಲ್ಲ. ಎಲ್ಲಿ ಎಲ್ಲಿ ಕೊಡೋದು ಅನಸೂಯಾರಿಷ್ಟವನ್ನು? ಆಗುವುದಿಲ್ಲ. ನಿನಗೆ ಊಟ ಸೇರುವುದಿಲ್ಲ, ಹೌದು ಒಪ್ತೇನೆ, ಸಂಪತ್ತಿದ್ರೂ ಊಟ ಸೇರುವುದಿಲ್ಲ. ಯಾಕೆಂದ್ರೆ ನೀನು ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಿಲುಪ್ತಾ ಇದೀಯ ಯಾವತ್ತು. ಅದಕ್ಕೆ ಮತ್ತೇನು, ಹೊಟ್ಟೆ ಹಿಚ್ಚಿಗೆ ಮದ್ದಿಂದ ಕೊಡುವುದು ಸಿಗುವುದಿಲ್ಲ. ಹೊಟ್ಟೆಗಿಚ್ಚು, ಲೋಭ, ಮೋಹ, ಮೋಸತನ, ಅಪ್ರಾಮಾಣಿಕತೆ, ಸುಳ್ಳು, ಕಳ್ಳತನ, ಇದಕ್ಕೆ ಎಲ್ಲಿಂಟು ಮದ್ದು? ಒಂದೂ ಅರಿಷ್ಟ ಇಲ್ಲ ಇದಕ್ಕೆ. ಇದು ಮೊದಲು ಒಪ್ಪಿಕೊಂಡಿದ್ದಾನೆ ಚರಕ. ಇದಕ್ಕೆಲ್ಲ ಅರಿಷ್ಟ ಕೊಡುವುದಿಲ್ಲ ನಾನು, ಇದಕ್ಕೆಲ್ಲ ಕಷಾಯ ತಯಾರು ಮಾಡಲಿಕ್ಕೆ ಆಗುವುದಿಲ್ಲ, ಮೊದಲು ಓದಿ ಬನ್ನಿ ಮತ್ತೆ ಮಾತಾಡುವ ಅಂತಾನೆ. ರೋಗ ನಿಮಗೆ ಉಲ್ಬಣ ಆಗಲಿಕ್ಕೆ ಕಾರಣ ಒಳಗಿನ ಈ ಕ್ರಿಮಿಗಳು ಅಂದ. ಅದನ್ನು ಹೊರಗೆ ಬಿಟ್ಟರೆ ಮತ್ತೆ ಚಿತ್ತ ನೆಮ್ಮದಿ ಕಳ್ಕೊಳ್ಳುತ್ತದೆ ಎಷ್ಟಿದ್ರು. ಅದನ್ನು ಉಪರಮತೆ ಅಂದ. ನಿರುದ್ಧವಾದ ಯೋಗದ ಸೇವೆಯಿಂದ, ನಿರಂತರವಾದ ಯೋಗದ ಸೇವೆಯಿಂದ ನಿರುದ್ಧಗೊಂಡ ಚಿತ್ತ ಉಪ ಒಳಗೆ ಸಮೀಪೆ, ಅದು ಹತ್ತಿರದಲ್ಲಿ. ಅದನ್ನು ಹೊರಗೆ ಬಿಟ್ಟರೆ ಅದು ಹರಿ ಹೋಗುತ್ತೆ, ಅದಕ್ಕೆ ಗಾಯ ಆಗ್ತದೆ. ಅದನ್ನು ಬೇಡ ಅಂದ. ಯೋಗಿ ಯೋಗದ ಸೇವೆಯಿಂದ ತನ್ನ ಚಿತ್ತವನ್ನು ಅಂತರ್ಮುಖಗೊಳಿಸ್ತಾನೆ. ಅದು ಹತ್ತಿರದಲ್ಲಿ ಕೂತಿರ್ತದೆ. ಎಲ್ಲಿ ಉಪ ಅಂದರೆ ಹತ್ತಿರ, ಯಾರ ಹತ್ತಿರ? ಅದಕ್ಕೆ ಉಪಾರಮತೆ ಅಂದ. ಉಪ ಅಂದರೆ ಉಪರಿರಮತೆ ಅಂತ.
ಅದು ಹತ್ತಿರದಲ್ಲಿ ಮತ್ತೆ ಅಷ್ಟೇ ಎತ್ತರದಲ್ಲಿ, ಬಹಳ ಎತ್ತರದ ಸಂಗತಿಯಲ್ಲಿ, ಭಗವಂತನ ಸಮೀಪದಲ್ಲಿ. ಉಪ ಅಂದ್ರೆ ಸಮೀಪವು, ಉಪ ಅಂದ್ರೆ ಎತ್ತರವು. ದೇವರ ಸಮೀಪದಲ್ಲಿ ಎತ್ತರವಾದ ಭಗವಂತನ ಸಂಗತಿಯಲ್ಲಿ ಚಿತ್ತಂ ರಮತೆ. ಯಾವಾಗ ಅನ್ನ ಎತ್ತರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ. ಯೋಗದ ಸೇವೆಯಿಂದಾಗಿ, ಕರ್ಮಯೋಗದ ಜ್ಞಾನಯೋಗದ ಸಹವಾಸದಿಂದಾಗಿ ನಿರಂತರ ಧ್ಯಾನಕ್ಕೆ ನಿಂತ ಸಮಾಧಿಸ್ಥನಾದವ, ಚಿಂತನೆಗೆ ತೆರಳಿದವ, ಅವನ ಚಿತ್ತ ಆರಾಮವಾಗಿ ದೇವರೆಡೆಗೆ ಸಾಗಿರುತ್ತದೆ ಅಂತ. ಇದು ಯೋಗದ ದಶೆಯ ಒಂದು ಕ್ರಮ ಹೇಳಿದ. ಆದ್ದರಿಂದ ಚಿತ್ತಕ್ಕೆ ನೆಮ್ಮದಿ ಇರ್ತದೆ, ಆನಂದ ಸಿಕ್ಕಿರ್ತದೆ, ಅದು ಒಳಗಿಂದ ಒಳಗೆ ಖುಷಿಯಾಗ್ತದೆ. ಆತ್ಮಾರಾಮಾಹ ಅಂತ ಋಷಿಗಳನ್ನು ಕರೀತಾರೆ. ಋಷಿಗಳಿಗೆ ಹೇಗೆ ಅವರ ಬದುಕಿರ್ತದೆ ಅಂದಾಗ ಖುಷಿಯಲ್ಲಿರ್ತಾರೆ ಅಂತ. ಯಾಕೆ ಖುಷಿಯಾಗಲಿಕ್ಕೆ ಅವರಿಗೇನುಂಟು, ಏನಿಲ್ಲಲ್ಲ ಅಲ್ಲಿ. ಬೇಕಾದ ಸ್ವತ್ತುಗಳಿಲ್ಲ, ಬೇಕೆಂದಾಗ ಹೋಗಿ ತರುವ ಅಂಗಡಿಗಳು ಇಲ್ಲ, ಯಾರು ತಂದುಕೊಡುವವರು ಇಲ್ಲ, ದುಡ್ಡು ಲೆಕ್ಕ ಮಾಡಿಯೇ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಹೇಳ್ತಾರೆ ಅವರದ್ದು ಸಂಪತ್ ಪೂರ್ತಿ ಅವರೇ ಆತ್ಮಾರಾಮ ಅಂತ. ಅವರು ಅವರೇ ಖುಷಿ ಪಡ್ತಾ ಇರ್ತಾರೆ. ಯಾಕೆಂದ್ರೆ ಒಳಗೆ ಹತ್ತಿರದಲ್ಲಿದ್ದಾರೆ ಅವರು. ಯಾರ ಹತ್ತಿರ? ದೇವರ ಹತ್ತಿರದ್ದು. ದೇವರು ಎಲ್ಲರ ದುಡ್ಡು ತಾನೇ, ಎಲ್ಲ ಬಗೆಯ ದುಡ್ಡು ಅಲ್ವಾ? ಮತ್ತೆ ಯಾಕೆ ದೇವರನ್ನು ಮರೆತಿರಬೇಕು? ಎಲ್ಲ ಸಂಪತ್ತಿನ ಗನಿ ಅವನ ಹತ್ತಿರದಲ್ಲೇ ಇರುವಾಗ ಯಾಕೆ ಅವನ ನೆಮ್ಮದಿ ಕಳ್ಕೊಳ್ಳುತ್ತಾನೆ? ಅದನ್ನು ನೆಮ್ಮದಿಗಾಗಿ ನಾವು ಹೊರಗಿಂದ ಹಾರುತ್ತೇವೆ. ಹೊರನೋಟದಲ್ಲಿ ದೇಶದ ವೈಭವಗಳನ್ನು, ವಸ್ತುಗಳ ವಿನ್ಯಾಸಗಳನ್ನು, ವ್ಯಕ್ತಿಗಳ ಪ್ರಭಾವಗಳನ್ನು ಇವನ್ನೆಲ್ಲ ಹುಡುಕಿಕೊಂಡು ನಾವು ನೆಮ್ಮದಿ ಅಲ್ಲಿದೆಯೋ ನೋಡುತ್ತೇವೆ. ಎಷ್ಟು ಸಮಯ ನೋಡ್ತೇವೆ? ಒಂದೆರಡನೇ ದಿನ ನಮಗೆ ಅರ್ಥ ಆಗುವುದಿಲ್ಲ ನೋಡಲಿಕ್ಕೆ. ಒಂದು ನಾಲ್ಕಾರು ವರ್ಷ ಇದ್ದು ನೋಡುವುದು, ಅಷ್ಟೊತ್ತಿಗೆ ಗೊತ್ತಾಗತ್ತೆ, ಪೂರ ಜರ್ಜರಿತ ಆಗತ್ತೆ, ನೆಮ್ಮದಿ ಇದ್ದದ್ದು ಹೋಗಿರುತ್ತದೆ. ಇನ್ನೊಂದಲ್ಲಿ ನೋಡ್ತೇವೆ ಅಲ್ಲಿ ಉಂಟಾ ಅಂತ. ಹೀಗೆ ನೋಡುವಾಗಲೇ ನಮ್ಮ ಆಯುಷ್ಯ ಮುಗಿದಿರ್ತದೆ. ಎಷ್ಟೊತ್ತಿಗೆ ಮುಗಿತದೆ ಗೊತ್ತಿಲ್ಲ. ನಾವು ಎಲ್ಲಿ ನೆಮ್ಮದಿ ಇದೆ ಅಂತ ಹುಡುಕುವುದರಲ್ಲೇ ಆಯ್ತು. ಇನ್ನೊಬ್ರು ಹುಡುಕಿ ಹೇಳಿದ್ದಾರೆ ಅಲ್ಲಿ ಇಲ್ಲ ಅಂತ ಹೇಳಿದರೆ ಅವರಿಗೆ ಇರದೇ ಇರಬಹುದು, ನಮಗೆ ಸಿಕ್ಕಿದ್ರೆ ಏನಾಗಬಾರ್ದು. ಹೀಗೆ ಪ್ರತಿಯೊಬ್ಬನು ತನ್ನ ಅನುಭವವನ್ನೇ ನೋಡ್ಲಿಕ್ಕೆ ಹೋಗ್ತಾನೆ. ಅಷ್ಟೊತ್ತು ಹಿಂದೆ ಬರುವುದಿಲ್ಲ, ಸತ್ತೆ ಹಿಂದೆ ಬರ್ತಾನೆ, ಸೋತೆ ಹೋಗ್ತಾನೆ. ಆದರೆ ನಾವು ಯಾರ ಆದರ್ಶವನ್ನು ನಂಬುವುದಿಲ್ಲ, ಯಾರ ಅನುಭವವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸ್ವಾನುಭವಕ್ಕೋಸ್ಕರ ಹಾರಾಡುತ್ತೇವೆ, ಆದರೆ ನೆಮ್ಮದಿ ಅಷ್ಟೊತ್ತಿಗೆ ನಮ್ಮಿಂದ ಕಳಚಿ ಹೋಗಿರ್ತದೆ. ಅದಕ್ಕೆ ಮೊದಲೇ ಹೇಳಿದ ಎತ್ತರ ಪರಮತೆ ಅಂದ. ಅಂತಹ ಶಾಂತಿ, ಅಂತಹ ಉಪರತಿ ಎಲ್ಲದರ ತ್ಯಾಗದ ಒಟ್ಟಿಗಿದ್ದಾಗ ಮಾತ್ರವೇ ಅತ್ಯಂತ ಹತ್ತಿರದಲ್ಲಿ ಆನಂದ ಪಡೀಲಿಕ್ಕೆ ಆಗುತ್ತೆ. ಅಂತಹ ಕ್ಷಣ ಅದು ಯೋಗ ಸೇವೆಯಿಂದ ಚಿತ್ತಕ್ಕೆ ಸಿಗ್ತದೆ. ಎತ್ತರ ಚೈವ ಆತ್ಮನಾತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಮತ್ತು ಒಂದು ಮುಖ, ಇದು ಒಂದು ಹೇಳಿದ ಯೋಗಿಯ ಲಕ್ಷಣ ಹೇಗಿರ್ತದೆ ಅಂತ. ಇನ್ನೂ ಒಂದಿದೆ, ಇಂಥದ್ದು ಮೂರ್ನಾಲ್ಕು ಬಗೆ ಇದೆ ಅಂತಾನೆ. ಒಂದೊಂದೇ ಯೋಗದ ಪರಿಸ್ಥಿತಿಯನ್ನು, ಯೋಗ ದಶೆಯನ್ನು, ಯೋಗಿಯನ್ನು ಹೇಳ್ತಾ ಬರ್ತಾನೆ. ಹೇಳುವಾಗ ಕೆಲವು ಅವನ ಅಂತರಾಳದ ಗತಿಯನ್ನು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾನೆ. ನಮಗೆ ಗೊತ್ತಾಗಬೇಕು ಮತ್ತೆ ಯೋಗಿ ಹೇಗಿದ್ದಾನೆ ಕೇಳಿದ್ರೆ ನೆಟ್ಟಗೆ ಕುಳಿತಿರ್ತಾನೆ ಅಷ್ಟೆಷ್ಟು ಅತಿ ಹೇಳುದು. ಅದನ್ನೇ ನೆಟ್ಟೆಗೆ ಉಳಿದಿರುವುದು ಹೊರಗೆ ಕಾಣುತ್ತದೆ, ನಮಗೆ ಕಾಣದ ಪರಿಸ್ಥಿತಿ ಹೇಳಬೇಕು ಯೋಗಿದ್ದು ಹೇಗಿದ್ದಾನೆ ಅಂತ. ಅವನ ಕುತ್ತಿಗೆಯು ನೇರ ಇರ್ತದೆ, ಆಯ್ತಯ್ಯ ನೆಟ್ಟೆಗೆ ಉಳಿದಿದ್ದಾನಂದ ಕುತ್ತಿಗೆಯು ಸರಿ ಇರ್ತದೆ ಎಂದ ಅರ್ಥ ಮತ್ತೇನು? ಆದ್ದರಿಂದ ಒಳಗಿನ ಅವನ ನೇರತನವನ್ನು, ರುಜುತನವನ್ನು, ಆರ್ಜವನ್ನು ನಮಗೆ ಹೇಳಬೇಕು. ಅದಕ್ಕೋಸ್ಕರ ಮನಸ್ಸಿನ ನೆಮ್ಮದಿಯನ್ನು ಬಹಳ ಸುಂದರವಾಗಿ ಕೃಷ್ಣ ಹೇಳಿದ. ಅದಕ್ಕೆ ಕಾರಣ ಹೇಳಿದ, ಯಾಕೆ ಆಯಿತು ಹೊರನೋಟಕ್ಕೆ ಅವನು ಓಡದೆ ಇದ್ದದ್ರಿಂದ ಅದು ಯಾಕಾಯಿತು? ಹೊರಗೆ ಹೋಗ್ಲಿಲ್ಲ, ಆಗ್ಲಿ ಆರಾಮಾಯ್ತಲ್ಲ, ಹೊರಗೆ ಹೋದ್ರೆ ಪೆಟ್ಟು ಕೊಡ್ತಾರೆ, ಒಳಗಿರ್ಬೋದಲ್ಲ ಅಂದ್ರೆ ಒಳಗೆ ಎಲ್ಲಿರುವುದು? ಚಿತ್ತಕ್ಕೊಂದು ಜಾಗ ಹೇಳಬೇಕಲ್ಲ, ಅದು ಕೂತಿದೆ ಒಳಗೆ, ಹೌದು ಎಲ್ಲಿದೆ? ಅದಕ್ಕೆ ಉಪರಮತೆ ಅಂದ. ಅದು ಆನಂದವಾಗಿದೆ, ಹೌದು ಹೇಗಿದೆ ಆನಂದವಾಗಿ? ಅದು ಉಪರಮತೆ, ಹತ್ತಿರದಲ್ಲಿದೆ, ಹೌದು ಯಾರ ಹತ್ತಿರದಲ್ಲಿದೆ? ಅದೇ ಉಪರಿ ರಮತೆ ಅಂತ, ದೇವರ ಹತ್ತಿರದಲ್ಲಿ ಕೂತಿದೆ ಅಂತ. ಅಂದ ಚಿತ್ತಕ್ಕೆ ಒಂದು ಜಾಗವನ್ನು ಕೊಡ್ಲೇಬೇಕು. ಹೊರಗೆ ಹೋಗ್ಲಿಲ್ಲ ಆಯ್ತು, ಕಣ್ಣು ನೋಡ್ತಾ ಇಲ್ಲ, ಕಿವಿ ಕೇಳುತ್ತಾ ಇಲ್ಲ, ಮೈಗೆ ಸ್ಪರ್ಶ ಆಗ್ತಾ ಇಲ್ಲ, ರಸನೆಯಿಂದಲೇ ಕೆಲಸ ಮಾಡ್ತಾ ಇಲ್ಲ, ಮೂಗಿನಲ್ಲಿ ಪರಿಮಳದ ಗ್ರಾಣ ಸಂವೇದನೆ ಇಲ್ಲ, ಕೈ ಕಾಲುಗಳು ಕೆಲಸ ಮಾಡೋದಿಲ್ಲ, ಎಲ್ಲ ಸರಿಯಾಯ್ತು. ಹಾಗಾದ್ರೆ ಮನಸ್ಸು ಎಲ್ಲಿ ಕೂತಿದೆ? ಇದೇನು ಮಾಡ್ತಾ ಇಲ್ಲ, ಯಾವುದೂ ಇಲ್ಲ, ಹಾಗಾದ್ರೆ ಎಲ್ಲಿ ಇರಬೇಕಲ್ಲ? ಆನಂದವಾಗಿದೆ, ಹೌದು ಹೇಗೆ ಆನಂದವಾಗಿದೆ? ಸುಮ್ಮ ಸುಮ್ಮನೆ ಆನಂದ ಆಗುವುದು ಅಂತೇನು ಇಲ್ಲೇ ಇಲ್ಲ ತಾನೆ. ಮನಸ್ಸಿಗೆ ಆನಂದ ಬರಲಿಕ್ಕೆ ಯಾವುದಾದ್ರೂ ಒಂದು ಪದಾರ್ಥಗಳ ಸಂಪರ್ಕ ಆಗಬೇಕು. ಅದಕ್ಕೆ ಹೇಗೆ ಆಯಿತು, ಎಲ್ಲಿ ಆಯಿತು, ಇಷ್ಟನ್ನು ಹೇಳಿದ. ಇದೆಲ್ಲ ಒಳಗೆ ಯೋಗಿಯ ಒಳಗೆ ಆಗತಕ್ಕಂತಹ ಕೆಲವು ಗಲಾಟೆಗಳು. ಅದರೊಟ್ಟು ಇನ್ನೊಂದು ಹೇಳಿದ, ಎತ್ತರ ಚೈವ ಆತ್ಮನ ಆತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಬಹಳ ಗಂಭೀರವಾದ ಗೆರೆ. ಆತ್ಮಶಬ್ದದ ಆವೃತ್ತಿಗಳೇ ಇರುವುದು, ವಿಭಕ್ತಿಗಳು ಮಾತ್ರ ಬೇರೆ.
ಆತ್ಮನ ಆತ್ಮಾನಂ ಆತ್ಮನಿ. ಆತ್ಮಶಬ್ದವನ್ನು ಮೂರು ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದ. ಒಂದು ಪುರಾಣಗಳ ಭಾಷೆಯಲ್ಲಿ ನಾವು ನೋಡ್ಕೊಳ್ಬೇಕಾದ್ದು, ವಿಭಕ್ತಿಗಳು ಯಾವತ್ತೂ ಪುರಾಣಗಳಲ್ಲಿ ಗೌಣ. ಒಂದು ವೇದಮಂತ್ರ ದೃಷ್ಟಾಂತ ಹೇಳುತ್ತೇನೆ ಅಷ್ಟೆ, ಸುಮ್ಮನೆ. ತಸ್ಮೈ ಇಂದ್ರಾಯ ಗಾಯತ ಅಂತ ವೇದಮಂತ್ರ ಉಂಟು. ಇಂದ್ರಾಯ ಗಾಯತ ಆಗುವುದಿಲ್ಲ, ಇಂದ್ರಂ ಗಾಯತ ಅಂತ ಹೇಳಬೇಕು. ದೇವರನ್ನು ಸ್ತುತಿಸಿ, ಗಾನ ಮಾಡಿ, ಇಂದ್ರಂ ದೇವರನ್ನು, ಗಾಯತ ಹಾಡಿರಿ. ಇಂದ್ರಾಯ ಗಾಯತ ಅಂದರೆ ದೇವರಿಗಾಗಿ ಹಾಡಿರಿ, ದೇವರಿಗಾಗಿ ಹಾಡಿರಿ. ದೇವರಿಗೆ ಎಂತ ಬೇಕು? ನಮ್ಮ ಹಾಡಬೇಕು. ಅವನಿಗೆ ಮಗುವಿಗೆ ನಿದ್ದೆಗಾಗಿ ಹಾಡಿರಿ ಹೇಳಲಿಕ್ಕೆ ಬರ್ತದೆ, ದುಡ್ಡಿಗಾಗಿ ಹಾಡಿರಿ ಅಂತ ಆಗ್ತದೆ. ನಮ್ದೆಲ್ಲ ಇವತ್ತು ಬದುಕು ಹಾಡುವುದೆಲ್ಲ ದುಡ್ಡಿಗಾಗಿ ಹೇಳುವುದು ಮಾತ್ರ. ನಾವು ತುಂಬ ಹಿಂದಿನ ಯತಿವರೆಣ್ಯರು ಸಾಧು ಸಂತರು ಎಲ್ಲ ದೇವರೆದುರು ಹಾಡಲಿಲ್ವಾ? ಹಾಡಿದ್ದಾರೆ, ದೇವರೆದುರು ಹಾಡಿದ್ದಾರೆ. ಇವತ್ತು ನೀವೇ ದೇವರು ಹೇಳಿಕೊಂಡು ಅವರೆದುರು ಹಾಡೋದು, ನಾವು ಉಪಯೋಗ ಏನಾಯಿತು? ದೇವರಾಗೇನು ದುಡ್ಡು ಬಿಸಾಡಲಿಲ್ಲ, ಈಗ ಜನ ಒಳ್ಳೆ ರಾಗ ಆಯಿತು, ಇನ್ನೊಮ್ಮೆ ಹಾಡಿ ಹೇಳಿ ದುಡ್ಡು ಕೊಡ್ತಾರೆ. ಅಥವಾ ನಾವೇ ದುಡ್ಡಿಟ್ಟು ಹಾಡ್ತೇವೆ ಹಾಡು ಕೇಳಬೇಕಾದ್ರೆ, ಇದೇನು ಉಪಯೋಗ ಆಯಿತು ಅಂತ. ಆದರೆ ನಾವು ಹಾಡುವುದು ಜನರಿಗಾಗಿ, ನಾವು ಹಾಡುವುದು ದುಡ್ಡಿಗಾಗಿ. ಆದರೆ ನಾವು ವೇದ ಹೇಳ್ತದೆ ದೇವರಿಗಾಗಿ ಹಾಡು ಅಂತ, ದೇವರಿಗಾಗಿ ಹಾಡಲಿಕ್ಕೆ ಬರ್ತದ? ದೇವರಿಗೇನು ಹಾಡಿದಾಗ ಅವನಿಗೆ ದನದ ಹತ್ತಿರ ಹಾಡಿದರೆ ದನಕ್ಕಾಗಿ ಹಾಡಿದರೆ ಹಾಲು ಹೆಚ್ಚು ಕೊಡುತ್ತದೆ, ಮರದ ಹತ್ತಿರ ಹಾಡಿದರೆ ಹಣ್ಣು ಹೆಚ್ಚು ಕೊಡುತ್ತದೆ, ಮನುಷ್ಯರ ಹತ್ರ ಹಾಡಿದರೆ ಸ್ವಲ್ಪ ಕೆಲಸ ಹೆಚ್ಚು ಮಾಡಿ ಯಾರು, ರೋಗಿ ಹತ್ರ ಹಾಡಿದರೆ ಅವನದ್ದು ಆರೋಗ್ಯ ಆದರೂ ಸುಧಾರಿಸ್ತದೆ ಅಥವಾ ನೆಮ್ಮದಿಯಲ್ಲಿ ಸತ್ತ ಅನು ಕೊನೆಗೆ. ಈ ದೇವರಿಗಾಗಿ ಹಾಡಿ ಅಂದ್ರೆ ಏನು ಅರ್ಥ? ಆಗುವುದೇ ಇಲ್ಲ. ಅದಕ್ಕೆ ಹೇಳಿದ್ರು ಅದು ವಿಭಕ್ತಿ ವ್ಯತ್ಯಾಸ ಮಹಾರಾಯ ಅಂತ. ಇಂದ್ರಾಯ ಅಂದ್ರೆ ಇಂದ್ರಂ ಅಂತ ಅರ್ಥ, ಮತ್ತೇನು? ಮತ್ತೆ ಇಂದ್ರಾಯ ಹಾಕಿದ್ದಕ್ಕೆ ಅರ್ಥ ಹೌದು, ಇಂದ್ರಾಯ ದೇವರಿಗಾಗಿ ಅಂದ್ರೆ ದೇವರ ಅನುಗ್ರಹಕ್ಕಾಗಿ ಅಂತ. ಹಾಗಾದ್ರೆ ಅರ್ಥ ಆಯ್ತು. ಚತುರ್ಥಿ ಹಾಕಿದ್ರು ಅರ್ಥ ಆಗುತ್ತೆ, ದೇವರ ಪ್ರಸಾದಕ್ಕಾಗಿ, ದೇವರ ಅನುಗ್ರಹಕ್ಕಾಗಿ, ದೇವರು ಬೇಕು ಅಂತ ಪ್ರೀತಿಗಾಗಿ. ದೇವರಿಗಾಗಿ ಅಂದ್ರೆ ದೇವರೇ ಬೇಕು ನನಗೆ, ದೇವರನ್ನು ಹಾಡುವುದು ನಾನು ಇನ್ ಯಾವುದೋ ಉದ್ದೇಶಕ್ಕಾಗಿ ಅಲ್ಲ. ಇಂದ್ರಂ ಗಾಯತ ಯಾಕೆ? ದುಡ್ಡಿಗಾಗಿ ಅಂತ ಮತ್ತೆ ಬರ್ತದೆ. ದೇವರನ್ನು ಸ್ತುತಿಸಿ ಆರೋಗ್ಯಕ್ಕಾಗಿ, ದೇವರನ್ನು ಸ್ತುತಿಸಿ ಸಂಪತ್ತಿಗಾಗಿ, ದೇವರನ್ನು ಸ್ತುತಿಸಿ ಕೆಲಸಕ್ಕಾಗಿ ಉದ್ಯೋಗಕ್ಕಾಗಿ. ಹಾಗಲ್ಲ, ದೇವರಿಗಾಗಿ ಹಾಡಿ ಅಂದರೆ ಯಾವುದಕ್ಕಾಗಿಯೂ ಹಾಡಿದ್ದಲ್ಲ ಅಂತ ತೋರಿಸ್ಲಿಕ್ಕೆ ಹಾಗೆ ವಿಭಕ್ತಿ ವ್ಯತ್ಯಾಸ ಮಾಡಿ ದೇವರಿಗೆ ಹಾಡುವುದು ಯಾಕೆಂದರೆ ದೇವರು ಬೇಕು ಅಂತ ಹಾಡೋದು, ದುಡ್ಡು ಬೇಕು ಸಂಪತ್ತು ಬೇಕು ಅಂತಲ್ಲ. ಹಾಗಾದರೆ ಸರಿಯಾಗಿ ಹೀಗೆ ವಿಭಕ್ತಿಗಳನ್ನೆಲ್ಲ ದುಡಿಸ್ತಾರ ಅವರು. ಇದು ವೇದದ ಪುರಾಣಗಳ ಕ್ರಮ. ಅವರು ನಾವು ಹೇಳಿದ ಹಾಗೆ ಸಂಸ್ಕೃತವನ್ನು ಭಾಷಾ ಮಾಧ್ಯಮದಲ್ಲಿ ಉಪಯೋಗಿಸಿಕೊಂಡು, ಏ ವಿಭಕ್ತಿ ಹೆಚ್ಚು ಕಡಿಮೆ ಆದರೆ ಅನ್ಯಾಯ ಆಗುತ್ತೆ, ಇಲ್ಲೇ ಇಲ್ಲ, ಯಾವ ಶಬ್ದಕ್ಕೆ ಯಾವ ರೀತಿ ವಿಭಕ್ತಿಗಳನ್ನೆಲ್ಲ ಹಾಕಿ ಬಹಳ ಖುಷಿ ಪಡ್ತಾರೆ. ಹೇಗೆ ನಾವು ಭದ್ರಂಕರಣೇ ಬಿಹಿ ಶೃಣಯಾಮ ಅಂತೇವೆ, ನಾವು ಕಿವಿಗಳಿಂದ ಒಳ್ಳೆಯದನ್ನು ಕೇಳುವ. ಅದು ಕನ್ನಡದಲ್ಲಿ ಹೇಳಲಿಕ್ಕೆ ಸುಲಭ, ಕಿವಿಗಳಿಂದ ಅಂತ ಹೇಳ್ಬೋದು. ಯಾಕೆಂದ್ರೆ ಎರಡೇ ಕಿವಿ, ಆದ್ರಿಂದ ಎರಡು ಕಿವಿಗೂ ಬಹುವಚನ ಶಬ್ದ ಆಗ್ತೇವೆ ಕಿವಿಗಳಿಂದ. ಆದ್ರೆ ಸಂಸ್ಕೃತದಲ್ಲಿ ಇರುವುದು ಕರ್ಣೇ ಬಿಹಿ ಅಂತ, ಕಮ್ಮಿ ಅಂದ್ರೆ ಮೂರು ಕಿವಿ ಬೇಕು, ಮೂರರಿಂದ ಎಷ್ಟು ಆಗ್ಬೋದು. ಆದ್ರಿಂದ ನಾನು ಮೂರಾರು ಕಿವಿಗಳಿಂದ ಕೇಳುತ್ತೇನೆ, ಎಲ್ಲಿ ಉಂಟು ಎರಡೇ ಕಿವಿ ಇರುವುದಲ್ಲ ಮೂರಾರು ಕಿವಿಯನ್ನು. ಕೆಲವರು ಕೇಳುವಾಗ ಬಾಯ ಆ ಮಾಡ್ತಾರೆ, ಅದು ಕಿವಿಯಲ್ಲ ತಾನೆ, ಕಿವಿಯೇ ಆಗ್ಬೇಕು ನಮಗೆ. ಮೂರಾರು ಕಿವಿ ಹೌದು, ಮೂರಾರು ಕಿವಿ ಹೌದು, ಎಲ್ಲಿಂದ್ರೆ ಅದು ಜನ್ಮಾಂತರದ ಕಿವಿಗಳು ಇಟ್ಕೊಳ್ಳಿಕ್ಕು. ಇವತ್ತೇ ಸಂಕಲ್ಪ ಮಾಡುದು, ಈ ಎರಡು ಕಿವಿ ಸಾಲದು, ಈಗ ಕೇಳಿ ಮುಗಿಯದು, ಇನ್ನು ಬರುವ ಕಿವಿಗಳು ನನಗೆ ನಿನ್ನನ್ನು ಕೇಳುವಂತಾಗಲಿ, ಇದೆಲ್ಲ ಚಂದ. ಹೀಗೆ ಅವರು ಬಹುವಚನ ಹಾಕುವುದರಲ್ಲಿಯೂ ಬಹುವಚನದಲ್ಲಿ ಆದ್ಯರ್ಥ ಉಂಟು, ಕಿವಿಯಲ್ಲಿ ಮಾತ್ರ ಕೇಳುವುದಲ್ಲ, ನಾವು ಮನಸ್ಸಿನಲ್ಲಿಯೂ ಕೇಳಬೇಕು. ಇದನ್ನೆಲ್ಲ ಇಟ್ಕೊಳ್ತಾರೆ, ಕರ್ಣ ಮತ್ತು ಮನಸ್ಸು ಇಷ್ಟು ಸೇರಿ ಕರ್ಣೇ ಬಿಹಿಯಿಂದ. ಹೋ, ಕಿವಿಯಲ್ಲಿ ಮಾತ್ರ ಕೇಳಲಿಕ್ಕೆ ಬರುವುದಿಲ್ಲ, ಕಿವಿ ಕೊಟ್ಟು ಕೇಳಲಿಕ್ಕೆ ಬರ್ತದೆ, ಆಗ ಮನಸಾರಿ ಕೇಳಿದ್ದಾಗ್ತದೆ. ಅದರಿಂದ ಕರ್ಣೇ ಬಿ ಅಂದರೆ ಎರಡು ಕರ್ಣವು ಒಂದು ಮನಃ. ಹೀಗೆಲ್ಲ ಅರ್ಥ ಮಾಡಲಿಕ್ಕೆ ಇರಲಿಕ್ಕೆ ಅವರ ವಿಭಕ್ತಿಗಳು ವಚನಗಳು ಇದನ್ನೆಲ್ಲ ವ್ಯತ್ಯಾಸಗೊಳಿಸುವುದು ಪುರಾಣದ ಕ್ರಮ. ಅದರಂತೆ ಇಲ್ಲಿ ಆತ್ಮಶಬ್ದದ ಕೃಷ್ಣ ಪ್ರಯೋಗ ಮಾಡುತ್ತಾ ವಿಭಕ್ತಿಗಳನ್ನೆಲ್ಲ ಬೇರೆ ಬೇರೆ ಮಾಡಿದ. ಇದು ಯಾವ ಯಾವ ವಿಭಕ್ತಿಗಳಲ್ಲಿಯೂ ದುಡಿಸಿಕೊಳ್ಳಲಿಕ್ಕೆ ಬರತಕ್ಕ ಸಂಗತಿಗಳು. ಆದರೆ ಸಮಾನವಾದ ಒಂದು ಅರ್ಥ ಹೇಳುತ್ತೇನೆ ನೇರ ಬರುವ ಹಾಗೆ, ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ ಒಂದು ಯೋಗಿಯ ಪರಿಸ್ಥಿತಿ ಹಿಂದಿನಿಂದ ಓದಿಕೊಳ್ಳುವುದನ್ನು. ಯತ್ರ ಚೈವ ಆತ್ಮನ ಆತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಹಿಂದಿನಿಂದ ಓದಿಕೊಂಡ್ರೆ ತುಷ್ಯತಿ ಗೊತ್ತಾಯಿತು. ಹಿಂದೆ ಉಪರಮತೇ ಬಂತು, ಆನಂದವನ್ನು ಪಡೆದಿದ್ದಾನೆ, ಆನಂದವಾಗಿದ್ದಾನೆ, ನೆಮ್ಮದಿಯನ್ನು ಪಡೆದಿದ್ದಾನೆ. ಇಲ್ಲಿ ಸಾಗಿ ತುಷ್ಯತಿ, ಸಂತೋಷವನ್ನು ಪಡೆಯುತ್ತಾನೆ. ತೋಷ ತುಷ್ಯತಿ, ಸಂತೋಷ ಪಡ್ತಾನೆ. ಎಲ್ಲಿ ಏನು ಯಾರು ಎಂತದ್ದು ಹೇಳಿದರೆ ಅದು ಕೇಳಿದ. ಆತ್ಮನಿ ಪಶ್ಯನ್ ಹಿಂದಿನಿಂದ, ಆತ್ಮನಿ ಪಶ್ಯನ್, ಆತ್ಮಾನಂ ಪಶ್ಯನ್, ಆತ್ಮನ ಪಶ್ಯನ್, ಅಷ್ಟೇ ತುಷ್ಯತಿ.
ಆತ್ಮನಿ ಪಶ್ಯನ್ ತುಷ್ಯತ್, ಮನಸ್ಸಿನಲ್ಲಿ ಕಾಣುತ್ತಾ ಯಾರನ್ನು? ಆತ್ಮಾನಂ ಪಶ್ಯನ್, ದೇವರನ್ನು ಕಾಣುತ್ತಾ. ಮತ್ತೊಮ್ಮೆ, ಆತ್ಮನಿ ಪಶ್ಯನ್ ದೇಹದಲ್ಲಿ ಕಾಣುತ್ತಾ, ಆತ್ಮಾನಂ ದೇವರನ್ನು ಕಾಣುತ್ತಾ, ಆತ್ಮನ ಕಾಣುತ್ತಾ ಪಶ್ಯನ್. ಆತ್ಮನ ಅಂದರೆ ಮನಸ್ಸಿನಿಂದ, ಮನಸ್ಸಿನಿಂದ ದೇವರನ್ನು ದೇಹದಲ್ಲಿ ಕಾಣುತ್ತಾ ಯೋಗಿ ಆನಂದವಾಗಿದ್ದಾನೆ. ಬಹಳ ಸುಲಭವಾದ ಒಂದೇ ಆತ್ಮಶಬ್ದವನ್ನು ಕೃಷ್ಣ ದುಡಿಸಿದ ವಿಧಾನ. ಯಾವಾಗಲೂ ಒಂದು ವಾದ ಇದೆ, ಸಕೃದುಚ್ಚರಿತ ಶಬ್ದ ಹೇಳಿಕೊಂಡು ಒಂದು ಸರ್ತಿ ಒಂದು ಶಬ್ದವನ್ನು ಒಂದು ಗೆರೆಯಲ್ಲಿ ನೀವು ಹೇಳಿದರೆ ಬೇರೆ ಬೇರೆ ಅರ್ಥದಲ್ಲಿ ಅದನ್ನು ಹೇಳಬಾರದು ಅಂತ, ಅದು ನಮಗೆ ಕಷ್ಟ ಆಗ್ತದೆ ಅಂತ, ಅರ್ಥ ಆಗುವುದಿಲ್ಲ ಅಂತ. ಹಾಗಾದರೆ ಇಂತಹ ಯಮಕ ಶ್ಲೋಕಗಳಿಗೆಲ್ಲ, ಅಲಂಕಾರ ಶ್ಲೋಕಗಳಿಗೆಲ್ಲ ಅರ್ಥ ಏನು ಮಾಡುವ? ಅಲ್ಲೆಲ್ಲ ಹಾಗೆ ಶಬ್ದಗಳು ಸಮಾನ ಬರ್ತದೆ, ಅರ್ಥ ಬೇರೆ ಆಗ್ತದೆ. ಅದಕ್ಕೆ ಯಮಕ ಅಂತ ಹೆಸರು. ಯಮಕದಲ್ಲಿ ಕಥೆಯನ್ನು ಕೇಳಿದರೆ ಶಬ್ದಗಳು ಬಂದದ್ದೇ ಬರಬೇಕು, ಆದರೆ ಅರ್ಥ ಬೇರೆ ಆಗಬೇಕು. ಹಾಗಾದ್ರೆ ಮಾತ್ರ ಯಮಕ ಅಲಂಕಾರ. ನೀವು ಒಂದು ಶಬ್ದ ಒಂದು ಸರ್ತಿ ಬಂದರೆ ಅದೇ ಅರ್ಥದಲ್ಲಿ ಎಲ್ಲ ಕಡೆ ಬರಬೇಕು ಹೇಳಿದರೆ ಆ ಶ್ಲೋಕ ಹಾಕಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಈ ಶ್ಲೋಕದಲ್ಲಿ ಆತ್ಮಶಬ್ದವನ್ನು ಎಷ್ಟು ಬಾರಿ ಬಳಸಲಿಕ್ಕೆ ಆಗ್ತದೋ ಅಷ್ಟು ಬಾಳಿ ಬಳಸಿ ಅದರ ಅರ್ಥ ಛಾಯೆಯನ್ನು ಬೇರೆ ಬೇರೆ ಕೊಟ್ಟರು. ಅದರಿಂದ ಮನಸ್ಸಿನಿಂದ ಭಗವಂತನನ್ನು ಆತ ಕಾಣುತ್ತಾ ಎಲ್ಲಿ? ದೇಹದಲ್ಲಿ ಕಾಣುತ್ತಾ. ಈಗ ಬಿಂಬದರ್ಶನದ ಕತೆ. ಧ್ಯಾನದಲ್ಲಿ ಯೋಗಿಗೆ ಆಗತಕ್ಕಂತಹ ಒಂದು ಅಪೂರ್ವವಾದ ಕ್ಷಣ ಇದು. ಯಾವಾಗಲೂ ಆಗಬೇಕು ಅಂತ ಇಲ್ಲ, ಒಂದು ಸರ್ತಿ ಆಗುವುದುಂಟು. ಒಳಗಿಂದ ಮನಸ್ಸು ದೇವರನ್ನು ಕಾಣುತ್ತಾ ಉಂಟು. ಎಲ್ಲಿ ಕಾಣುತ್ತಾ ಉಂಟು? ಎಲ್ಲಿ ನೋಡ್ತಾ ಇದ್ದಾನವ? ಯಾವ ದೇಹದಲ್ಲಿ ನೋಡ್ತಾ ಇದ್ದಾನೆ? ಎಂತಹ ಮನಸ್ಸಿನಲ್ಲಿ? ಅಂತಃಕರಣದಲ್ಲಿ ಪ್ರತಿಬಿಂಬಿತವಾದ ಒಂದು ವಸ್ತು. ಅದರಿಂದ ಆತ್ಮನಿ ಅಂದರೆ ಅಂತಃಕರಣೆ ಅಂತಲೂ ಅರ್ಥ ಆಗುತ್ತೆ. ಆತ್ಮನಿ ಅಂದರೆ ದೇಹ ಅಂತಲೂ ಅರ್ಥ ಆಗುತ್ತದೆ. ಆತ್ಮಾನ ಅಂದರೆ ತಾನು ಅಂತಲೂ ಅರ್ಥ ಆಗ್ತದೆ. ಆತ್ಮಾನ ಅಂದರೆ ದೇವರು ಅಂತಲೂ ಅರ್ಥ ಆಗ್ತದೆ. ಆತ್ಮನ ಅಂದರೆ ಮನಸ್ಸಿನಿಂದ ಅಂತಲೂ ಅರ್ಥ ಆಗ್ತದೆ. ಅದರಿಂದ ಅಷ್ಟು ಅರ್ಥಗಳಕ್ಕೆ ಹೇಳಿದವ. ಅಂದರೆ ಏನು ಮಾಡಿದ? ಒಂದ್ಸರ್ತಿ ಮನಸ್ಸನ್ನು ಹಗುರ ಮಾಡಿಕೊಂಡ, ತನ್ನ ಮನಸ್ಸಿನಲ್ಲಿ ಭಗವಂತ ಕಾಣ್ತಾನ ನೋಡಿದ, ದೇವರು ಕಂಡ. ಹೇಗೆ ಕಾಣ್ತಾನೆ ಮನಸ್ಸಿನಲ್ಲಿ ದೇವರು ಕಾಣ್ತಾನೆ? ನಮಗೂ ಕಾಣಬಹುದು ದೇವರು ಮನಸ್ಸಿನಲ್ಲಿ. ನಾವು ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು, ಎಲ್ಲ ಶಬ್ದಗಳನ್ನು ಹೊರಗೆ ದೂಡಿರಬೇಕು, ಯೋಚನೆ ಮಾಡಬೇಕು. ಆ ಸೂರ್ಯಮಂಡಲ, ಅದರ ನಡುವೆಯಲ್ಲಿ ನಿಂತ ಆ ನಾಲ್ಕು ತೋಳಿನ ಚಕ್ರಶಂಖ ಗದಾ ಪದ್ಮ ಧರಿಸಿದ ಆ ಬಹಳ ಸುಂದರವಾದ ಸೂರ್ಯನಾರಾಯಣ ಅಷ್ಟೇ. ಮನಸ್ಸಿನಲ್ಲಿ ಒಂದು ಕಲ್ಪನೆ ಮೂಡುತ್ತೆ, ಒಂದು ಚಿತ್ರ ಸಿಗ್ತದೆ, ಸೂರ್ಯಮಂಡಲ ನೋಡಿದ ಅಭ್ಯಾಸ ಇರ್ತದೆ. ಕೂಡಲೇ ಆ ಸೂರ್ಯಮಂಡಲದಲ್ಲಿ ಏನೋ ಒಂದು ಛಾಯೆ, ಅದು ಕೇವಲ ಮನಸ್ಸಿನಲ್ಲಿ ಪ್ರತಿಬಿಂಬಿತವಾದ ಒಂದು ಚಿತ್ರ. ಅದನ್ನೇ ದಿನಂತ ಚಿಂತನೆ ಮಾಡಲಿಕ್ಕೆ, ಸಂಚಿಂತಯೇ ಭಗವತಶ್ಚರಣಾರವಿಂದಂ ವಜ್ರ ಅಂಕುಶಧ್ವಜ ಸರೋವರ ಹರಾಂಚನಾಡ್ಯಂ ಅಂತ ಕಪಿಲ ಅಮ್ಮನಿಗೆ ಹೇಳುತ್ತಾನೆ. ಹೇಗೆ ನೀನು ನೋಡಬೇಕು ಗೊತ್ತಾ ದೇವರನ್ನು? ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಭಗವಂತನ ವಿಗ್ರಹವನ್ನು ಕಲ್ಪನೆ ಮಾಡಬೇಕು ಗೊತ್ತಾ? ಹೇಳಿಕೊಡ್ತಾನೆ. ಪಾದದಿಂದ ಹಿಡಿದು ಭಗವಂತನ ಒಂದೊಂದೇ ಅವಯವಗಳ ಬಗ್ಗೆ ಮಾತಾಡ್ತಾನೆ. ಹೀಗಿರ್ತದೆ ನೋಡು, ಇದು ಕಾಣ್ತದ ನೋಡು ಮನಸ್ಸಿಗೆ, ಹಾ ಖಂಡಿತು ನೋಡ್ತಾ ಇರು, ಖಂಡಿದೆ. ಹಾ ಇನ್ನು ಇದಕ್ಕೆ ಇನ್ನೊಂದು ಶಬ್ದ ಸೇರಿಸು, ಇನ್ನೊಂದು ಅವಯವ ನೋಡು, ಆಗುವುದಿಲ್ಲ ಬಿಡು ಸಾಕಷ್ಟೇ. ಹೀಗೆ ಆಗುವುದಾದರೆ ಮತ್ತೊಂದು ಅವಯವ, ಇನ್ನೊಂದು ಸಿಕ್ಕಿಸಿಕೊಂಡು ಮಗದೊಂದು ರೂಪ ವಿಶೇಷಗಳ ಚಿಂತನೆ ಮಾಡಲಿಕ್ಕೆ ಇದನ್ನು ಹೇಳಿದವನು ಯೋಗಿ. ಏನು ಮಾಡ್ತಾನೆ? ಇದು ಧಾರಣೆಯ ಹಂತ. ಆಗ ಹೇಳಿದೆ ಸಮಾಧಿಯ ಹಂತ, ಈಗ ಆರಂಭ ಬಂದರೆ ಧಾರಣೆಯ ಹಂತ, ಇನ್ನು ಮಧ್ಯಕ್ಕೆ ನಿಂತರೆ ಧ್ಯಾನದ ಹಂತ, ಇನ್ನೂ ಮುಂದಕ್ಕೆ ಹೋದರೆ ಸಮಾಧಿಯ ನಂತರದಲ್ಲಿ ಆತ್ಮಾಪರೋಕ್ಷದ ಹಂತ, ಅದರೂ ಆಚೆಗೆ ಪರಮಾತ್ಮನ ದರ್ಶನ. ಇಷ್ಟೊಂದು ಕೃಷ್ಣ ಕೊಡ್ಲಿಕ್ಕೆ ಈ ಶಬ್ದಗಳನ್ನೆಲ್ಲ ಬಳಸಿದ ಬಹಳ ಮುಖಗಳಿಂದ. ಯತ್ರ ಚೈವ, ಯತ್ರ ಅಂದರೆ ಸಮಾಧಿ ಅವಸ್ಥೆಯಲ್ಲಿ ಆದರೆ ಹೀಗರ್ಥ, ಯತ್ರ ಚೈವ ಅಂದರೆ ಧಾರಣೆಯ ಹಂತ ಆದರೆ ಹೀಗೆ, ಅಥವಾ ಅಪರೋಕ್ಷ ಆಗುವಾಗ ಆದರೆ ಹೀಗೆ. ಅಪರೋಕ್ಷದಲ್ಲಿ ಎರಡು ಬಗೆ, ತಾನು ಕಾಣುವುದು ದೇವರು ಕಾಣುವುದು. ತಾನು ಕಾಣುವುದು ಅಂದರೆ ತನ್ನನ್ನು ತಾನು ಕಾಣುವುದು ಅಂದರೆ ತಾನು ಯಾರು ಅಂತ ಗೊತ್ತಾಗುವುದು, ತನ್ನ ಬಗೆಗಿನ ನಿಲುವು ಸ್ಪಷ್ಟ ಆಗುವುದು. ಯಾರಿಗೂ ತಾನು ಯಾರಿ ಅನ್ನುವುದು ಗೊತ್ತಿಲ್ಲ, ಯಾವ ರೀತಿಯ ಪ್ರತಿಬಿಂಬನಿದ್ದಾನೆ ಅರ್ಥ ಆಗುವುದಿಲ್ಲ, ತನ್ನ ಭಗವಂತ ಬಿಂಬ ಹೇಗಿದ್ದಾನೆ ಗೊತ್ತಿಲ್ಲ. ಅದು ಗೊತ್ತಾಗುವುದೇ ಆತ್ಮದ ಅಪರೋಕ್ಷ, ಅದರ ನಂತರದಲ್ಲಿ ಪರಮಾತ್ಮನ ಆವಿಷ್ಕಾರ. ಅದರಿಂದ ಆತ್ಮನ ತನ್ನ ಮನಸ್ಸಿನಿಂದ ಆತ್ಮಾನಂ ಭಗವಂತನನ್ನು ಪಶ್ಯನ್ ನೋಡುತ್ತಾ ತುಷ್ಯತೆ, ಖುಷಿ ಪಡ್ತಾನೆ ಭಗವಂತ. ಅವನ ಉಪರಮನವನ್ನು ಬಹಳ ಸುಂದರವಾಗಿ ಹತ್ತಿರದಲ್ಲಿ ದೇವರಿಂದಾಗಿ ಅವನಿಗೆ ನೆಮ್ಮದಿ ಉಂಟು ಹೇಳಿದ್ದಲ್ಲ, ಹೇಗೆ ನೋಡ್ತಾನೆ ಕೇಳಿದರೆ, ಒಳಗಿಂದ ಮಾನಸವಾದ ಒಂದು ಚಿತ್ರನ ಕಲ್ಪನೆ ಮಾಡಿಕೊಂಡು ಭಗವಂತನನ್ನು ತನ್ನ
ಮಾನಸ ಸಂಸ್ಕಾರದ ಒಂದು ಮೂರ್ತಿಯನ್ನು ಚಿಂತನೆ ಮಾಡ್ತಾ ಇರ್ತಾನೆ. ನೋಡಿದ, ಖುಷಿಪಟ್ಟ, ಅದು ತಪ್ಪಿಹೋಯಿತು. ಮತ್ತೆ ಬಲಾತ್ಕಾರವಾಗಿ ನೋಡಿದ. ಇನ್ನು ಎಲ್ಲಿ ನೋಡಬೇಕು ಕೇಳಿದರೆ ದೇಹದಲ್ಲಿ ನೋಡಬೇಕು. ಅಧಿಷ್ಠಾನ ಯಾವುದು ಕೇಳಿದರೆ ದೇಹ. ಹೊರಗೆ ನೋಡುವುದಲ್ಲ, ಹೊರಗೆ ನೋಡುವುದು ಅದು ಮಾಮೂಲಿ ಅಭ್ಯಾಸಕ್ಕೆ, ಒಳಗೆ ನೋಡುವುದು ಅದು ನೋಡಿದರ ಮುಂದುವರಿಕೆ. ಹೊರಗೆ ಹೇಳಿಕೊಟ್ಟ, ನೀನು ಎಲ್ಲ ಕಡೆಯಲ್ಲಿ ನೋಡ್ತಾ ಬಾ ದೇವರನ್ನು, ಸೂರ್ಯನಲ್ಲಿ ನೋಡುವ ಅಂದ. ಯಾಕೆ? ಅಭ್ಯಾಸ ಆಗುವವರೆಗೆ. ಮತ್ತೆ ಎಲ್ಲಿದೆ ಸೂರ್ಯಮಂಡಲ ಅಂದರೆ ಒಳಗೆ ಇದೆ ಸೂರ್ಯಮಂಡಲ ಅಂತ. ಹೃದಯದ ಮಧ್ಯದಲ್ಲಿಯೇ ಸೂರ್ಯಮಂಡಲ ಇದೆ. ಇದು ಮುಂದಿನ ಧ್ಯಾನದ ಹಂತ. ಅದು ನಾವು ಹೇಳುವುದೀಗ ಎಲ್ಲ ಕಡೆಯಲ್ಲಿ ಸೂರ್ಯಮಂಡಲ ಚಂದ್ರಮಂಡಲ ಅಂತ, ಅಲ್ಲಿ ಹೊರಗಿನ ಮಾತ್ರ ಅಲ್ಲ, ಒಳಗೆ ಸೂರ್ಯಮಂಡಲ ಇದೆ, ಒಳಗೆ ಚಂದ್ರಮಂಡಲ ಇದೆ, ಒಳಗೆ ಅಗ್ನಿಮಂಡಲ ಇದೆ, ಒಳಗಿನ ಮಂಡಲಗಳಲ್ಲಿ ಭಗವಂತನ ನೋಡ್ಲಿಕ್ಕೆ ಉಂಟು ಅಂತ ಮಂಡಲವನ್ನು ಒಳಗೆ ಮಾಡಿಕೊಂಡ. ಆಗ ಆತ್ಮಾನಂ ಪಶ್ಯನ್ ಅಂತ ಹೇಳಿ ಆತ್ಮನಿ ಪಶ್ಯನ್, ಈಗ ಆತ್ಮನಿ ಬೇಕು. ಎಲ್ಲಿಯೋ ನೋಡುವುದಲ್ಲ ದೇವರನ್ನು, ಆತ್ಮನಿ ತನ್ನ ದೇಶ ತನ್ನ ದೇಹದಲ್ಲಿಯೇ. ಆತ್ಮನಿ ಪಶ್ಯನ್ ತುಷ್ಯತೆ. ಆಗ ಅವನಿಗೆ ತನ್ನಲ್ಲಿ ನೋಡುವಾಗ ಎಷ್ಟು ಕಡೆಯಲ್ಲಿ ನೋಡುವುದು? ನಾವು ಹೊರಗಿನಿಂದ ಮಾತ್ರ. ಸ್ಥೂಲವಾಗಿ ಹೇಳಿಕೊಡುವವರಿಗೆಲ್ಲ ಬಾಹ್ಯವಾದ ಪರಿಚಯ ಮಾಡಿಸು. ದನದಲ್ಲಿ, ಅಶ್ವತ್ಥದಲ್ಲಿ, ಗುರುಗಳಲ್ಲಿ, ತಂದೆ ತಾಯಿಗಳಲ್ಲಿ, ಹೀಗೆ ಪ್ರತ್ಯೇಕವಾದ ಪ್ರತೀಕಗಳನ್ನು, ಚರ ಪ್ರತೀಕ, ಅಚರ ಪ್ರತೀಕ, ಮಂಡಲದಲ್ಲಿ, ದೀಪದಲ್ಲಿ ಎಲ್ಲ. ಆದ್ದರಿಂದ ಯೋಗದ ತರಗತಿಗಳಲ್ಲಿ ದೀಪ ಎಲ್ಲ ತರುವುದು. ಅವ ಹೇಳ್ತಾನೆ, ಇದೆಲ್ಲ ಹೊರಗಿನ ಪ್ರತೀಕಗಳಾಯಿತು, ಕಾಣುವುದೆಲ್ಲಿ ಕೇಳಿದರೆ ಆತ್ಮನಿ ಅಂದ. ಒಳಗೆ ದೇಹದಲ್ಲಿ ಅಂದ, ಇನ್ನು ಮುಂದಕ್ಕೆ ಜೀವನಲ್ಲೇ ಕಾಣಬೇಕು. ಅವನು ಅವನಲ್ಲೇ ನಿಂತ, ಅದನ್ನೇ ಹೇಳಿದ್ದು. ಯಾವಾಗ ಭಗವದ್ ಆವಿಷ್ಕಾರ ಆಗ್ತದೆ ಅನ್ನುವಾಗ, ಭಿದ್ಯತೆ ಹೃದಯ ಗ್ರಂಥಿ, ಚಿದ್ಯಂತೆ ಸರ್ವ ಸಂಶಯಃ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವರೆ ಅನ್ನವಲ್ಲಿ, ದೃಷ್ಟಯೇವ ಆತ್ಮನಿ ಈಶ್ವರೇ ಅಂತ. ಆತ್ಮನಿ ಈಶ್ವರೇ ದೃಷ್ಟೆ. ತನ್ನಲ್ಲಿ ದೇವರು ಕಾಣಬೇಕು, ತನ್ನಲ್ಲಿ ಅಂದರೆ ಜೀವನಲ್ಲಿ. ಅದರಿಂದ ಆತ್ಮನ, ಆತ್ಮಾನಂ, ಆತ್ಮನಿ ಅಂದರೆ ಜೀವೇ. ಜೀವನಲ್ಲಿ ದೇವರನ್ನು ಕಾಣುವುದು ಅಂದರೆ ಅವನು ಬಿಂಬರೂಪದ ಭಗವಂತನ ಆವಿಷ್ಕಾರ ಕೇಳಿದ್ವಿ. ಇದು ಕೊನೆಯ ಘಟ್ಟ. ಎಲ್ಲಿಯೋ ದೇವರನ್ನು ಕಂಡ್ರೆ ಮೋಕ್ಷ ಆಗುವುದಿಲ್ಲ. ಯೋಗದ ಕ್ರಮ ಏನು ಕೇಳಿದರೆ, ತನ್ನ ದೇಹದಲ್ಲಿಯೇ ತನ್ನಲ್ಲಿ ಇರುವ ಭಗವಂತನನ್ನು ಕಾಣಬೇಕು. ದ್ವಾಸುಪರ್ಣಾಸೈಜ ಸಕಾಯ ಹೇಳಿದಾಗೆ ಭಗವಂತ ಬಿಂಬನಾಗಿದ್ದಾನೆ. ಅದನ್ನು ದೇವರನ್ನು ಕಾಣುವುದಂದ್ರೆ ಕೌರವನಿಗೂ ದೇವರು ಕಂಡಿದ್ದಾರೆ, ಉಳಿದವರು ಕಾಣುತ್ತಾ ಇದ್ದಾರೆ, ಕೃಷ್ಣನನ್ನು ಎಲ್ಲರೂ ನೋಡಿದ್ದಾರೆ. ಆದರೆ ಎಲ್ಲಿಯೋ ನೋಡಿದ್ರೆ ಉಪಯೋಗ ಆಗಲಿಲ್ಲ, ತನ್ನ ದೇಹದಲ್ಲಿ ನೋಡಬೇಕು. ತನ್ನ ದೇಹದಲ್ಲಿ ಎಲ್ಲಿದ್ದಾನೆ ದೇವರು ಕೇಳಿದರೆ, ಒಳಗೆ ಕೂತಿದ್ದಾನೆ. ಅದರಿಂದ ಜೀವನ ಬಿಂಬನಾಗಿ ನಿಂತ, ಹತ್ತಿರ ಹತ್ತಿರದಲ್ಲಿ ಇರತಕ್ಕ ಭಗವಂತ, ಅವನ ಬಿಂಬನನ್ನು ನೋಡಿದರೆ ಮಾತ್ರ ಅವನ ಉದ್ಧಾರ, ಅವನ ಪರೋಕ್ಷ. ಉಳಿದವರ ದೇವರನ್ನು ನೋಡಿದರೆ ಏನು ಉಪಯೋಗಕ್ಕೆ ಬರುವುದಿಲ್ಲ. ಉಳಿದವರೆಲ್ಲರೂ ದೇವರನ್ನು ತೋರಿಸಲು ಸಮರ್ಥರೇ. ಒಬ್ಬ ದೇವರನ್ನು ನೋಡಿದವ, ಇದು ಪ್ರಶ್ನೆ. ಇನ್ನೊಂದು, ನೀವು ದೇವರನ್ನು ನೋಡಿದ್ದೀರಾ? ನೋಡಿದ್ದೇವೆ. ಹಾಗಾದರೆ ತೋರಿಸಿ. ಅದು ನೀನೇ ನೋಡಬೇಕು, ನಿನ್ನಲ್ಲೇ ದೇವರನ್ನು ನೋಡಬೇಕು. ಅಲ್ಲ, ನಿಮ್ಮ ದೇವರನ್ನು ತೋರಿಸ್ಲಿಕ್ಕೆ ಬರುತ್ತೆ. ಯಾರು ದೇವರನ್ನು ನೋಡಿದ ಗುರುಗಳಿದ್ದಾರೆ ಅವರಿಗೆ ನಾವು ದೇವರು ನೋಡಿದ್ದೇವೆ ಅನ್ನತಕ್ಕ ಉತ್ತರ ಬಂದರೆ ಅವರು ದೇವರನ್ನು ತೋರಿಸಲು ಸಮರ್ಥರೆ. ಹಾಗಾದರೆ ದೇವರನ್ನು ತೋರಿಸ್ಲಿಕ್ಕೆ ಆಗುವುದಿಲ್ಲ, ದೇವರನ್ನು ನೋಡಿದ್ದೇವೆ ಅಂದರೆ ಅವರು ಸುಳ್ಳು ಹೇಳಿದ್ದು ಅಂತ ಅರ್ಥ. ಎಂಥ ಗುರುಗಳಾದರು? ಇಷ್ಟು ವಿಷಯ, ಇದು ಗೊತ್ತಿಲ್ಲ. ಗುರುದರ್ಶನ ಏನು ಅಂತ ಗೊತ್ತಿಲ್ಲ. ಸಣ್ಣ ಪ್ರಶ್ನೆ ಇರ್ತದೆ ಎಲ್ಲ ಕಡೆಯಲ್ಲಿ ವಾದದಲ್ಲಿ ಬರುವ ಅಧ್ಯಾತ್ಮ ಅಂದ ತಕ್ಷಣ ಉಲ್ಲೇಖಿಸತಕ್ಕಂಥ ಕಥೆ ಇದು. ಶಬ್ದಗಳು ಗುರುಗಳ ಹತ್ರ ಯಾವನೊಬ್ಬ ಬರುವುದು ಶಿಷ್ಯ, ಅವನನ್ನು ನಾವು ಇವತ್ತು ತರಬೇತಿ ಮಾಡಬೇಕು. ಶಿಷ್ಯ ಕೇಳ್ತಾನೆ, ಗುರುಗಳೇ ನೀವು ದೇವರನ್ನು ನೋಡಿದ್ದೀರಾ? ಅವರು ಹೌದು ಅನ್ನದಿದ್ದರೆ ಇವ ನಾಳೆ ಶಿಷ್ಯನಾಗಿ ಬರುವುದಿಲ್ಲ. ಇಲ್ಲ ಹೇಳಿದರೆ, ಇಲ್ಲ ಹಾಗಾದರೆ ಬೇರೆ ಗುರುಗಳನ್ನು ನೋಡ್ತೇನೆ, ಅದು ಅಲ್ಲೇ ಹೊರಡ್ತಾನೆ. ಒಂದೇ ಪ್ರಶ್ನೆಯಲ್ಲಿ ಬಿದ್ದು ಹೋಗ್ತದೆ. ಅದೇ ಗುರುಗಳೇನು ಮಾಡಬೇಕು? ಒಂದು ಜನ ಆಗಬೇಕು ಅವರಿಗೆ, ಅದನ್ನು ಶಿಷ್ಯ ಬೇಕು ನಮಗೆ. ಹೌದು ಅಂತಾರೆ. ಹಾಗಾದರೆ ಎರಡನೇ ಪ್ರಶ್ನೆ ಗೊತ್ತೇ ಉಂಟು ಅವರಿಗೆ, ಇದೇ ಕೇಳ್ತಾನೆ. ಹಾಗಾದರೆ ತೋರಿಸಿ ಅಂತ. ಆಗ ಹೇಳ್ತಾನೆ, ನೋಡು ಚಂದ್ರ ಇದ್ದಾನ? ಇದ್ದಾನೆ ಅಂತಾರೆ. ನೋಡು ತೋರಿಸ್ತದ? ಹೇ ಚಂದ್ರ ಈಗ ಎಲ್ಲಿ ಕಾಣ್ತದೆ? ಅಗಲೀಗ ರಾತ್ರಿ ಬರಬೇಕು. ಹಾ, ನಿನಗೂ ಒಳಗೆ ರಾತ್ರಿ ಆಗಬೇಕು, ನೀನೀಗ ಪ್ರಪಂಚದಲ್ಲಿ ಹಗಲಿದ್ದಿ, ಅದರಿಂದ ಕಾಯಬೇಕು ಅಂತಾರೆ. ಅದು ತಮಾಷೆ ಆಯ್ತು, ಉಪಯೋಗ ಆಗಲಿ. ಅದು ಅವನಿಗೆ ಆಯ್ತು ಸಾಧನೆಗೆ. ನೀವು ದೇವರು ನೋಡಿದ್ದೀರಾ ಅಂದಾಗ ಹೌದು ಹೇಳಿದರೆ ನಿಮ್ಮ ದೇವರನ್ನು ತೋರಿಸಿ ಹೇಳ್ಬೇಕು. ನಾವು ನನ್ನ ದೇವರನ್ನು ನಾನು ನೋಡುತ್ತೇನೆ, ಮತ್ತೆ ಇರಲಿ, ನಿಮ್ಮ ದೇವರು ತೋರಿಸಿ. ಅದಾಗಬೇಕು. ಒಬ್ಬ ಯೋಗಿ ಆದವ ಒಳಗಿನ ದೇವರನ್ನು ಕಂಡಿದ್ರೆ ಮತ್ತೊಬ್ಬರಿಗೆ ತೋರಿಸಲು ಸಮರ್ಥನೆ ಇರ್ತಾನವ. ಆದ್ರೆ ಅದು ಅವನ ದೇವರಲ್ಲ ಅಷ್ಟೇ. ಅದರಿಂದ ಅವನಿಗೆ ಬಿಂಬದರ್ಶನ ಆದಾಗ ಆಗಲಿಲ್ಲ ಅನುಭವ, ಸ್ವಾತ್ಮ ದರ್ಶನವೇ ಆಗಲಿಲ್ಲ, ಹೇಗಾಗುವುದು? ಅದರಿಂದ ಕೃಷ್ಣನನ್ನು ಎಲ್ಲರೂ ಕಂಡಿದ್ದಾರೆ. ಕೃಷ್ಣ ತನ್ನನ್ನು ನೋಡಿ ಅಂತಲೂ ಹೇಳಿದ್ದಾನೆ, ವಿಶ್ವರೂಪ ಕೊಟ್ಟಿದ್ದಾನೆ. ತುಂಬಾ ಜನರಿಗೆ ವಿಶ್ವರೂಪ ತೋರಿಸಿದ್ದಾನೆ, ಯಶೋದೆಗೂ,
ಇತ್ತ ಕಡೆಯಲ್ಲಿ ಭೀಷ್ಮಕ ರಾಜನಿಗೆ ಕುಂಡಿನಪುರದಲ್ಲಿ, ಅತ್ತ ಮತ್ತೆ ಉತ್ತಂಕನಿಗೆ ಕೊನೆಗೆ ಯುದ್ಧ ಮುಗಿದ ಬಳಿಕ, ಕೌರವನಿಗೆ ಕೌರವರ ಪಾಳೆಯದಲ್ಲಿ ಧೃತರಾಷ್ಟ್ರಾದಿಗಳಿಗೆ, ಅಂಗಣದಲ್ಲಿ ಇನ್ನು ಮುಂದಕ್ಕೆ ಅರ್ಜುನಾದಿಗಳಿಗೆ, ಸುಮಾರು ಜನರಿಗೆ ಬಹುಬಗೆಯ ವಿಶ್ವರೂಪ ತೋರಿಸಿದ್ದಾನೆ ದೇವರು. ಕಂಡರೆ ಕಾಣಿಸ್ಲಿಕ್ಕೆ ಬರುತ್ತೆ, ದೇವರು ಕಾಣಬಹುದು, ಇನ್ನೊಬ್ಬರು ತೋರಿಸಬಹುದು ದೇವರು ನೋಡಯ್ಯ ಅಂತ. ನಾನು ದೇವರನ್ನು ಕಂಡಿದ್ದೇನೆ, ನಾರದ ಎಷ್ಟೋ ಕಡೆ ತೋರಿಸಿದ್ದಾನೆ ದೇವರನ್ನು ಅಂದ. ಅವರವರು ಕಂಡ ದೇವರ ವೈಭವವನ್ನು ಮತ್ತೊಬ್ಬರಿಗೆ ತೋರಿಸ್ಲಿಕ್ಕೆ ಬರುವುದಿಲ್ಲ ಅಂತ ಇಲ್ಲ, ಅದು ಗೊತ್ತಿಲ್ಲ ಇವರಿಗೆ ಪಾಪ. ಆದ್ರಿಂದ ಗುರುಗಳು ಹೇಳಿದ್ದು ಮಾತ್ರ ಸುಳ್ಳೆ, ನೋಡಿದ್ದೇನೆ ಅಂತ. ಯಾಕೆ ಇವನು ತಪ್ಪಿ ಹೋಗ್ತಾನಲ್ಲ, ಮತ್ತೇನು ಹೇಳುವ? ಅದು ನಿಜವಾಗಿ ನೋಡಿದವ, ನಾನು ನೋಡಿದ್ದೇನೆ ಹೇಳುವುದಿಲ್ಲ. ಅವನಿಗೆ ಶಿಷ್ಯ ಬೇಡ, ಇಷ್ಟೇ ವಿಷಯ ಗುಟ್ಟು. ಯಾರು ನಿಜವಾದ ಗುರುವೋ, ಕಂಡಿದ್ದೀರ ದೇವರಂದ್ರೆ, ಅವನು ಇಲ್ಲ ಮಾ ನಿನಗೆ ಬೇಕೋ ಕಲಿ, ಬೇಡ ಹೋಗು ಅಂತಾನೆ, ದೇವರ ವಿಷಯ ಇಲ್ಲ ಅಂದ. ನಾನು ಕಾಣಲೇ ಇಲ್ಲ ಅಂತಾನೆ ಅವನು. ನಿಜವಾಗಿ ಕಂಡವ ಕಾಣಲಿಲ್ಲ, ಯಾಕೆ ಅವನಿಗೆ ಗೊತ್ತು, ಎರಡನೇ ಪ್ರಶ್ನೆ ತೋರಿಸಿ ಹೇಳ್ತಾನೆ ಅಂತ. ಕಂಡವ ತೋರಿಸ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಕಾಣಲಿಲ್ಲ ಹೇಳ್ತಾನೆ, ಕಾಣದವ ಕಂಡಿದ್ದೇನೆ ಹೇಳ್ತಾನೆ, ತೋರಿಸ್ಲಿಕ್ಕೆ ಒದ್ದಾಡ್ತಾನೆ, ಅದು ಕಾಣಲಿಕ್ಕೆ ಆಗುವುದಿಲ್ಲ ಅಂತಾನೆ. ಹೀಗೆ ಯದ್ವಾ ತದ್ವಾ ತಾತ್ವಿಕ ಚಿಂತನೆಗಳು, ಇದನ್ನೆಲ್ಲ ದೊಡ್ಡ ಸಂಗತಿ ಅಂತ ಧರ್ಮ ಪ್ರವಚನ ಅಂತ ಮಾಡುವಲ್ಲೆಲ್ಲ ಹೇಳ್ತಾ ಇರ್ತಾರೆ ಯಾರ್ಯಾರ ಹೆಸರು ಹೇಳಿಕೊಂಡು. ನಮಗೆಲ್ಲರೂ ಆಗು, ಇದು ತೆನಾಲಿರಾಮನಿಂದ ಹಿಡಿದು ಎಲ್ಲರೂ ಸಿಗ್ತಾರೆ ಇಲ್ಲಿ. ಈ ಯಾರ ಕಥೆಯಲ್ಲಿ ಇದು ಎರಡೇ ಪ್ರಶ್ನೆಗಳು. ಯಾವತ್ತು ದೊಡ್ಡ ಗುರು ಆದರೂ ಅಂದರೆ, ಸಣ್ಣ ಗುರು ಆದರೂ ಅಂದರೆ, ಒಟ್ಟು ಗುರು ಶಿಷ್ಯ ಮಾಡ್ತಾರೆ, ವಾಸ್ತವವಾಗಿ ಅಲ್ಲ. ಅವರವರು ಕಂಡ ಭಗವಂತನನ್ನು ಒಬ್ಬ ಸಾಧಕನಿಗೆ ಅವರು ತೋರಿಸಲು ಸಮರ್ಥರಿರ್ತಾರೆ. ಆದರೆ ಅವನು ಸಾಧಕ ಅಂತ ನೋಡಿಕೊಂಡು ಅವನ ಯೋಗ್ಯತೆ ಇದ್ದರೆ ಮಾತ್ರ ತೋರಿಸ್ತಾರೆ, ಇಲ್ಲಾದರೆ ಅವನನ್ನು ಕಟ್ಟಿಕೊಳ್ಳುವುದಿಲ್ಲ. ಅಧ್ಯಾತ್ಮದ ದಾರಿಯಲ್ಲಿ ಯಾವ ಮೂಟೆಯೂ ಇಲ್ಲ, ಯಾರನ್ನು ಕಟ್ಟಿಕೊಳ್ಳಿಕ್ಕೆ ಇಲ್ಲ. ಅದನ್ನ ಯಾವ ಗುರು ಒಬ್ಬ ಶಿಷ್ಯ ಬೇಕು ಹೇಳುವುದಿಲ್ಲ, ಯಾವನು ಕೇಳುವುದಿಲ್ಲ. ಅವನು ಯಾವತ್ತು ತನ್ನ ಸೊತ್ತು ಉಂಟು ಅದನ್ನು ಕೊಡ್ಲಿಕ್ಕೆ ಯೋಗ್ಯವಾದ ಒಬ್ಬ ಮುಂದುವರಿಕೆ ಬಂದೇ ಬರ್ತಾನೆ, ಕೊಟ್ಟು ಹೋಗ್ತಾನೆ ಅಷ್ಟೇ. ಅದಕ್ಕಾಗಿ ಕಾಯುವುದಿಲ್ಲ, ಪರಿತಪಿಸುವುದಿಲ್ಲ, ಯಾರು ಬನ್ನಿ ಅಂತ ಹೇಳಿ ಕರೀಲಿಕ್ಕೆ ಹೋಗುವುದಿಲ್ಲ. ಖಂಡಿತವಾಗಿ ಅವನಿಗೆ ಕೊಡ್ಲಿಕ್ಕೆ ಬರುತ್ತೆ, ಗೊತ್ತಿದೆ, ಕೊಡ್ತಾನೆ. ಹಾಗಾಗಿ ಇಲ್ಲಿ ತಾನು ದೇವರನ್ನು ಕಾಣುತ್ತಾನೆ, ತನ್ನ ಬಿಂಬವನ್ನು ಕಾಣುತ್ತಾನೆ, ತನ್ನ ಒಳಗಿನ ವಾಸ್ತವವಾದ ತನಗೆ ರೂಪ ಕೊಟ್ಟ, ರೂಪಂ ರೂಪಂ ಪ್ರತಿರೂಪೋ ಭವುವ ಅಂತ ತನ್ನನ್ನು ರೂಪಿಸಿದ ಭಗವದ್ ರೂಪವನ್ನು, ನೈಜ ರೂಪವನ್ನು ಅವನು ಕಂಡು ಖುಷಿ ಪಡ್ತಾನೆ. ಅದಕ್ಕೆ ತುಷ್ಯತಿ ಕೊನೆಯಾಗಿ ಬಿಂಬದ ದರ್ಶನ ಆಯಿತು ಅಂದರೆ ಮಾತು ಎರಡಿಲ್ಲ, ಮತ್ತೆ ಕೇವಲ ಮೌನ ಮಾತ್ರ. ಆನಂದದ ಸಾಗರ ಬಹಳ ದೊಡ್ಡದಾದ, ಅದಕ್ಕೆ ಹಿಂದೆ ಉಪರಮತೆ ಅಂದರೆ ರಮು ಶಬ್ದ ಹಾಕಿದರೆ, ಇಲ್ಲಿ ತುಷ್ಯತೆಯಿಂದ ಶಬ್ದ ಬೇರೆ ಹಾಕಿದ. ಅದರ ಆನಂದವೇ ಬೇರೆ. ಅದು ಯೋಗದ ಪರಿಸ್ಥಿತಿಯಲ್ಲಿ, ದಶೆಯಲ್ಲಿ ಚಿತ್ತವನ್ನು ಬೇರೆ ಕಡೆಯಲ್ಲಿ ಹೋಗಿ ಗೊಡದೆ ವಿಷಯಗಳಿಂದ ಎಳೆದು ತಂದು ಅದು ಒಳಗುದಿಯಲ್ಲಿ ನಿಲ್ಲಿಸಿ ಭಗವಂತನ ಹತ್ತಿರದಲ್ಲಿ ಅದನ್ನು ಸಾಗಿಸಿದಾಗ ಆಗುವ ಒಂದು ಕಥೆಯೇ ಬೇರೆ. ಒಳಗಿಂದ ಒಳಗಿನ ಆವಿಷ್ಕಾರಗೊಳಿಸಿದ ಬಿಂಬನ ಚಿಂತನೆ, ಅದು ಕಾಣುವಿಕೆಯ ಆಗುವ ಖುಷಿಯೇ ಬೇರೆ. ಅದನ್ನು ಅಲ್ಲಿ ರಮಣ ಶಬ್ದ ಆಗಿದ್ರೆ ಇಲ್ಲಿ ತೋಷ ಶಬ್ದ ಆಗಿದೆ ಕೃಷ್ಣ. ಇದೆರಡು ಪ್ರತ್ಯೇಕ ಸ್ಥಿತಿ ಅಂತ ಹೇಳಲಿಕ್ಕೆ, ಇದು ಒಬ್ಬನ ಸ್ಥಿತಿ ಆಗ್ಬೋದು, ಇದು ಯೋಗದ ಸ್ಥಿತಿಗಳು ಆಗ್ಬೋದು. ಇನ್ನು ಮುಂದಕ್ಕೆ ಕೃಷ್ಣ ಹೇಳ್ತಾನೆ ಎಷ್ಟೋ ಬಗೆಯಲ್ಲಿ ಯೋಗದ ಪರಿಸ್ಥಿತಿ ಹೇಗಿರ್ತದೆ ಅಂತ. ನಮಗೆ ಅರ್ಥ ಆಗಲಿಕ್ಕೋಸ್ಕರ ಯೋಗಿ ಇದನ್ನೇನು ಬಿಟ್ಟುಕೊಡುವುದೇ ಇಲ್ಲ, ಯಾರ ಹತ್ರ ಹೇಳುವುದೇ ಇಲ್ಲ, ನಾನು ಈ ಹಂತ ಆಗಿದೆ, ನಾನು ಈ ಹಂತಕ್ಕೆ ಬಂದೆ, ಯಾರಿಗೆ ಯಾವ ಹಂತಕ್ಕೆ ಹೋಗ್ಲಿಕ್ಕೆ ಉಂಟು ಅವನನ್ನು ಮಾಡಿಸಿ ಬಿಡ್ತಾನೆ ಅಷ್ಟೇ. ಅವನಿಗೆ ಹೇಳಿಕೊಟ್ಟು ಇದಾಗ್ತಾ ಉಂಟ ನೋಡು, ಅದಲ್ಲದಿದ್ರೆ ಬೇರೆ ಮಾಡ್ತೇನೆ. ಇದು ಯಾವುದೇ ಗೊತ್ತಿಲ್ಲದ ವೈದ್ಯ ಮಾತ್ರ ತನ್ನ ಬತ್ತಳಿಕೆ ಹೇಳಿದ್ದ ಮದ್ದನ್ನೆಲ್ಲ ಕೊಟ್ಟು ನೋಡಿ, ಇದು 3 ದಿನ ನೋಡು, ಬದುಕಿದ್ರೆ ಮತ್ತೆ ಬಾ ಇನ್ನೊಂದು ಕೊಡ್ತೇನೆ ಅಂತ. ಇದು ಉಪಯೋಗ ಇಲ್ಲದ ಕತೆ ಆಗುತ್ತೆ, ಇದು ಯೋಗ ಅಲ್ಲ. ಯೋಗ ಅನುಭವಿಸುವ ಸಾಧನೆ. ಅಂತ ನೆಲೆಯಲ್ಲಿ ಏನಾಗತ್ತೆ ಎನ್ನುವುದು ದೃಷ್ಟಿಯಿಂದಲೇ ಗುರು ತಿಳಿಸಿಕೊಳ್ಳುತ್ತಾನೆ. ಹಾಗೆ ಕೃಷ್ಣ ಅವರ ಪರಿಸ್ಥಿತಿಯನ್ನು ಪ್ರತ್ಯೇಕವಾಗಿ ತೋರಿಸಿಕೊಟ್ಟ. ಶ್ರೀಕೃಷ್ಣಾರ್ಪಣಮಸ್ತು.